डियर स्टूडेंट्स वेलकम टू कलर वाट ट्यूटोरियल्स चित्रदुर्ग वीडियो ना एस एस एल सी गणित कन्नड माध्यम प्रश्न पत्रिक बिड़ी सो नोड़ बनी प्रश्न यहाँ बिड़सो नहीं सोमवार परीक्षा बरिया होता सो निम्हे अनुकूल आगे प्रश्न बिड़ी तोर्ता सो यह प्रश्न अंक प्रश्न मादरिया बिड़स्ता हम मोदे वो अंकद बहु आय्के प्रश्न नावी इले नोड़ता हम एंटू ईदू समांतर श्रेणिया सामान्य व्यत्यास एष्टु अंत केळिदरे नोड्री सामान्य व्यत्यास कंडुहिडिबेकरे मुंदिन पददल्लि हिंदिन पदवन्न कळेयबेकु सो अंद्रे ए टू मैनस ए वन अंत कंडुहिडितेवे ईदू मैनस एंटु इज ईक्वल टू मैनस मूरु सो हागागि इल्लि ऐदरल्लि एंटन्न कळेयबेकु कळेदाग दोड्ड संख्ये चिह्नेन उत्तरक्के बरेयबेकु हागे मैनस मूरु अंतकंतद्दु करेक्ट् आगिरतक्कंत उत्तर आप्शन ए अंतकंतद्दु सरियागिदे नेक्स्ट् ई केळगिन ಸಂಖ್ಯೆಗಳಲ್ಲಿ ಅಭಾಗಲಬ್ಧ ಸಂಖ್ಯೆಯು ಅಂತ ಹೇಳಿದ್ದಾರೆ ನೋಡಿ ಅಭಾಗಲಬ್ಧ ಸಂಖ್ಯೆ ಅಂತಂದಾಗ ಅದು ರೂಟ್ ಇರಬೇಕು ಅದನ್ನ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರೀತೇವೆ ಆಕ್ಚುಲಿ ಇಲ್ಲಿ ರೂಟ್ 16 ಅಂದ್ರೆ ಇದರ ಬೆಲೆ 4 ಆಗುತ್ತೆ ಇದರ ರೂಟ್ 9 ಅಂದ್ರೆ ಇದರ ಬೆಲೆ 3 ಆಗುತ್ತೆ ಇದು 1 ಆಗಿಬಿಡುತ್ತದೆ 4/3 ಇದು ಅಭಾಗಲಬ್ಧ ಸಂಖ್ಯೆ ಅಲ್ಲ ಇದು 0.333 ಇದು ಸಹ ಅಭಾಗಲಬ್ಧ ಸಂಖ್ಯೆ ಅಲ್ಲ 2+√3 ನೋಡಿ ಇದರಲ್ಲಿ √3 ಇರೋದ್ರಿಂದ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಹಾಗಾಗಿ ಆಪ್ಷನ್ ಡಿ ಅಂತಕಂತದ್ದು ಕರೆಕ್ಟ್ ಆನ್ಸರ್ ಆಗಿದೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಾದ ಎರಡು x + 2y = 3 ಎರಡು x + 4y = k ಗಳು ಐಕ್ಯಗೊಂಡರೆ k ನ ಬೆಲೆಯು ಅಂತ ಕೇಳಿದರೆ ನೋಡಿ ಐಕ್ಯಗೊಂಡಾಗ ಅಂತಂದಾಗ ನಮಗೆ ಕಂಡೀಷನ್ ಏನಿದೆಯಪ್ಪ ಅಂದ್ರೆ a1 / a2 = b1 / b2 = c1 / c2 ಗೆ ಸಮ ಇರುತ್ತದೆ ಸೋ ಇಲ್ಲಿ ಇದು a1 b1 ಇದು c1 ಇಲ್ಲಿ a2 ಇದು b2 ಇದು c2 ಆಗಿರುತ್ತದೆ ಸೋ ಈಗ ಬೆಲೆಗಳನ್ನು ಹಾಕಿದ್ರೆ x ನ ಸಹಾಪವರ್ತನ a1 1 ಇದೆ ಇಲ್ಲಿ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ ಅಂತ ಅರ್ಥ ಇಲ್ಲಿ x ನ ಸಹಾಪವರ್ತನ ಇಲ್ಲಿ 2 ಇದೆ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಇಲ್ಲಿ y ನ ಸಹಾಪವರ್ತನ 2 ಇದೆ ಇಲ್ಲಿ ಡಿವೈಡೆಡ್ ಬೈ 4 2 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು c1 ಅಂತಂದ್ರೆ 3 ಇದೆ c2 ಅಂದ್ರೆ k ಇದೆ 3 ಡಿವೈಡೆಡ್ ಬೈ k 3 ಬೈ k ಅನ್ನು ನಾವು ಇಲ್ಲಿ ಹಾಕೊಂತೀವಿ ಈಗ ಇದರಲ್ಲಿ ಯಾವುದರ k ಬೆಲೆಯನ್ನು ಕಂಡುಹಿಡಿಯಬೇಕಾದರೆ ಒಂದು ಜೊತೆ ನಾವು ಅನುಪಾತವನ್ನು ತಗೋಬೇಕು ಇಲ್ಲಿ 2 1 ಲ 2 2 ಲ ಭಾಗ ಆಗುತ್ತದೆ ಹಾಗಾಗಿ 1/2 √3/k ಆಗುತ್ತದೆ ಸೋ ಈಗ ಇಲ್ಲಿ ನಾವು ಇದನ್ನ ಓರೆ ಗುಣಾಕಾರ ಮಾಡ್ಕೊಂಡ್ರೆ k into 1 ಅಂದ್ರೆ k 3 2 ಲೆ 6 ಇದನ್ನು ಗುಣಿಸ್ಕೊಬೇಕು ಇದನ್ನು ಗುಣಿಸ್ಕೊಬೇಕು ಹಾಗಾಗಿ k into 1 ಅಂದ್ರೆ k 2 3 ರಲ್ಲಿ 6 ಅಲ್ಲಿಗೆ k ಬೆಲೆ 6 ಅಂತ ಆಯ್ತು ಆಪ್ಷನ್ b ಅಂತಕಂತದ್ದು ಕರೆಕ್ಟ್ ಆನ್ಸರ್ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಕೊಟ್ಟಿರುವ ನಕ್ಷೆ y = p of x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯು ಅಂತ ಕೇಳಿದ್ದಾರೆ ನೋಡಿ ಶೂನ್ಯತೆಗಳ ಸಂಖ್ಯೆ ಅಂತಂದ್ರೆ ಈ ಒಂದು ಬಹುಪದೋಕ್ತಿಯಲ್ಲಿ ನಕ್ಷೆ ಏನಿದೆಯೋ ಈ ನಕ್ಷೆ x ಅಕ್ಷವನ್ನ ಎಷ್ಟು ಬಾರಿ ಮುಟ್ತದೋ ಅಷ್ಟು ಶೂನ್ಯತೆ ಆಗಿರುತ್ತದೆ ಸೋ ಇಲ್ಲಿ ಇರತಕ್ಕಂತದ್ದೇ ಇದು x ಅಕ್ಷ ಇಲ್ಲಿ ಕೊಟ್ಟಿರತಕ್ಕಂತದ್ದು ಈ x ಅಕ್ಷವನ್ನ 1 2 ಇಲ್ಲಿ 3 4 ಬಾರಿ ಇದು ಮುಟ್ಟಿರೋದ್ರಿಂದ ಇದರ ಒಂದು ಶೂನ್ಯತೆಗಳ ಸಂಖ್ಯೆ 4 ಅಂತ ಹೇಳಿ ಆಗಿರುತ್ತದೆ ನೆಕ್ಸ್ಟ್ 4 - 3 ಬಿಂದುವಿನಿಂದ ಮೂಲ ಬಿಂದುವಿಗೆ ಇರುವಂತ ದೂರವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೋ ಮೂಲ ಬಿಂದುವಿಗೆ ಇರುವ ದೂರ ಕಂಡುಹಿಡಿಯಬೇಕಾದ್ರೆ ಸ್ಕ್ವೇರ್ ರೂಟ್ ಆಫ್ x² + y² ಇದನ್ನ ಯೂಸ್ ಮಾಡ್ತೇವೆ x ಅಂತಂದ್ರೆ ಇಲ್ಲಿ 4 y ಅಂತಂದ್ರೆ -3 ಸೋ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ x² ಅಂತಂದ್ರೆ 4 ಸ್ಕ್ವೇರ್ ಪ್ಲಸ್ y ಅಂತಂದ್ರೆ -3 ಹೋಲ್ ಸ್ಕ್ವೇರ್ ಆಗ್ತದೆ ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್ ಅಂದ್ರೆ 16 ಪ್ಲಸ್ 3 ಸ್ಕ್ವೇರ್ ಅಂತಂದ್ರೆ 9 ಆಗ್ತದೆ ಸ್ಕ್ವೇರ್ ರೂಟ್ ಆಫ್ -3 ಹೋಲ್ ಸ್ಕ್ವೇರ್ ಅಂದ್ರೆ ಪ್ಲಸ್ 9 ನೇ ಸ್ಕ್ವೇರ್ ರೂಟ್ ಆಫ್ 25 ಆಗ್ತದೆ ಸೋ ದಟ್ ಇಸ್ d ಇಸ್ ಈಕ್ವಲ್ ಟು 25 ಅಂತಕಂತದ್ದು ಕರೆಕ್ಟ್ ಆನ್ಸರ್ ಆಗಿದೆ ಸೋ ಹಾಗಾಗಿ ಆಪ್ಷನ್ b 25 ಮಾನ ಅಂತಕಂತದ್ದು ಸರಿಯಾಗಿರತಕ್ಕಂತ ಉತ್ತರ ನೆಕ್ಸ್ಟ್ ನೋಡೋಣ 6ನೇ ಪ್ರಶ್ನೆಯಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಎಷ್ಟು ಸಮಾಂತರ ಕ್ಯೂ ಆರ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕ್ಯೂ ಆರ್ ಇದೆ ಈ ಚಿತ್ರದಲ್ಲಿ ಮುಚ್ಚಿಕೊಂಡು ಹೋಗ್ಬಿಟ್ಟಿದೆ ಇಲ್ಲಿ ಕ್ಯೂ ಆರ್ ಅಂತಕಂತದ್ದು ಇಲ್ಲಿರ್ತದೆ ಇವೆರಡೂ ಸಹ ಸಮಾಂತರವಾಗಿದ್ದಾವೆ ಎಷ್ಟು ಮತ್ತು ಕ್ಯೂ ಆರ್ ಆದರೆ ಪಿ ಎಸ್ ಮತ್ತು ಎಸ್ ಕ್ಯೂ ಗೆ ಸಮನಾದದು ನೋಡಿ ಪಿ ಎಸ್ ಅಂದ್ರೆ ಈ ಭಾಗ ಎಸ್ ಕ್ಯೂ ಅಂದ್ರೆ ಈ ಭಾಗ ಈ ಒಂದು ಟೇಲ್ಸ್ನ ಪ್ರಮೇಯದ ಪ್ರಕಾರ ಈ ಕಡೆ ಅನುಪಾತ ಈ ಕಡೆ ಅನುಪಾತಕ್ಕೆ ಸಮ ಇರ್ತದೆ ಅಂದ್ರೆ ಇವೆರಡೂ ಅನುಪಾತಕ್ಕೆ ಸಮ ಇರ್ತದೆ ಹಾಗಾಗಿ ಪಿ ಟಿ ಡಿವೈಡೆಡ್ ಬೈ ಟಿ ಆರ್ ಗೆ ಸಮ
पी टी डिवाइड बै टी आर इरतक्कंतद्दु आप्शन ए नल्लि इदे हागागि आप्शन ए अन्नोदु सरियादंत उत्तर आगिदे नेक्स्ट ಏಳನೇದರಲ್ಲಿ ಲೆಕ್ಕ ನೋಡೋಣ ಚಿತ್ರದಲ್ಲಿ ಬಿ ಸಿ ಯು ನೋಡ್ರಿ ಬಿ ಸಿ ಅಂತಂದರೆ ಈ ಬಾ ಇಲ್ಲಿರ್ತಕ್ಕಂತಹ ಒಂದು ರೇಖಾಖಂಡ ಈ ಬಿ ಸಿ ಅಂತಕ್ಕಂಥದ್ದು ತ್ರಿಭುಜದ ವೃತ್ತದ ಒಂದು ಬಿಂದುವಿನ ಮತ್ತು ಇನ್ನೊಂದು ಬಿಂದುವಿನ ಎರಡನ್ನು ಸೇರಿಸಿರ್ತಕ್ಕಂತಹ ಬಿಂದು ರೇಖಾಖಂಡ ಅದಕ್ಕೆ ಅದನ್ನು ನಾವು ಜಾ ಅಂತ ಕರಿತೀವಿ ಬಿ ಸಿ ಅನ್ನೋದು ಜಾ ಆಗಿರ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಎಂಟನೇದು ತ್ರಿಜ್ಯ ಆರ್ ಮಾನ ಆಗಿರುವ ಒಂದು ಗೋಳದ ಘನಫಲ ಅಂತ ಕೇಳಿದರೆ ಸೊ ಆರ್ ಅಂತಕ್ಕಂಥದ್ದು ತ್ರಿಜ್ಯ ಆಗಿದ್ದಾಗ ಗೋಳದ ಘನಫಲ ಅಂತಂದಾಗ ನಾವು ನಾಲ್ಕು ಬೈ ಮೂರು ಪೈ ಆರ್ ಕ್ಯೂಬ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಬರಬೇಕಾಗಿತ್ತು ಇಲ್ಲಿ ಎರಡರೊಳಗೆ ಒಂದು ಕ್ಯೂಬ್ ಆಗಬೇಕು ಯಾವುದಾರ ಒಂದನ್ನು ಇಲ್ಲಿ ಎರಡು ಸ್ಕ್ವೇರ್ ಆಗಿಬಿಟ್ಟಿದ್ದಾವೆ ಹಾಗಾಗಿ ಕ್ಯೂಬ್ ಅಂತಕ್ಕಂಥದ್ದು ಇದು ಕ್ಯೂಬ್ ಆದರೆ ಆಪ್ಷನ್ ಡಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗ್ತದೆ ಸೊ ನೆಕ್ಸ್ಟು ಅಕಸ್ಮಾತ್ ಅವರು ಅರ್ಧಗೋಳದ ಘನಫಲ ಅಂತ ಕೇಳಿದರೆ ಫೋರ್ ಬೈ ತಿದ್ರೆ ತ್ರೀ ಇದ್ದಿದ್ದು ಎಷ್ಟಾಗ್ತದಪ್ಪ ಅಂದರೆ ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಆಗ್ತದೆ ಹಾಗಾಗಿ ಅದು ಅರ್ಧಗೋಳದ ಘನಫಲ ಪೂರ್ಣಗೋಳದ ಘನಫಲ ಅಂದರೆ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಒಂದು ಅಂಕದ ಪ್ರಶ್ನೆಗಳು ಇಪ್ಪತ್ತ ನಾಲ್ಕು ಮತ್ತು ಮೂವತ್ತಾರು ಎಂಬ ಎರಡು ಸಂಖ್ಯೆಗಳ ಲಾಸ 72 ಆದರೆ ಅವುಗಳ ಮಾಸ ಕಂಡುಹಿಡಿಯಿರಿ ಅಂತ ಇದೆ ನೋಡಿರಿ ಲಾಸ ಮತ್ತು ಮಾಸ ಅಂತಂದಾಗ ಇದು ಸಂಖ್ಯೆ ಎ ಆಗಿರ್ತದೆ ಇದು ಸಂಖ್ಯೆ ಬಿ ಎರಡು ಸಂಖ್ಯೆಗಳು ಲಾಸ ಅಂದರೆ ಎಲ್ ಆಗಿರ್ತದೆ ಲಾಸ ಮತ್ತು ಮಾಸಕ್ಕೆ ಮತ್ತು ಸಂಖ್ಯೆಗಳಿಗಿರುವಂತಹ ಸಂಬಂಧ ಎ ಇಂಟು ಬಿ ಈಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಅಂತ ಆಗಿರ್ತದೆ ಎ ಅಂತಂದರೆ ಇಪ್ಪತ್ತ ನಾಲ್ಕು ಬಿ ಅಂತಂದರೆ ಮೂವತ್ತಾರು ಈಸ್ ಈಕ್ವಲ್ ಟು ಎಚ್ ಅಂದರೆ ಗೊತ್ತಿಲ್ಲ ಅದನ್ನೇ ಕಂಡುಹಿಡಿಬೇಕು ಮಾಸವನ್ನು ಎಲ್ ಅಂದರೆ 72 ಈಗ 72ನ್ನು ಈಕ್ವಲ್ಸಿಂದ ಈ ಕಡೆ ಕಳಿಸ್ರಿ ಇದು 24 ಇಂಟು 36 ಡಿವೈಡೆಡ್ ಬೈ 72 ಇಸ್ ಈಕ್ವಲ್ ಟು ಎಚ್ ಹಿಂಗೆ ಉಳಿತದೆ ಈಗ ಇದನ್ನು ಭಾಗಿಸ್ಬೇಕು 36 ಒಂದ್ಲ 36 ಎರಡ್ಲ 72 ಎರಡು ಒಂದ್ಲ ಎರಡು 12 ಸೊ ದೇರ್ಫೋರ್ ಎಚ್ ಇಸ್ ಈಕ್ವಲ್ ಟು 12 ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಇಷ್ಟು ಮಾಡಬೇಕು ನೀವು ಒಂದು ಅಂಕಕ್ಕೆ ಅವ್ರು ಕೊಟ್ಟಾಗ ಇಷ್ಟು ಲೆಕ್ಕವನ್ನು ಮಾಡಬೇಕಾಗ್ತದೆ ನೆಕ್ಸ್ಟ್ ಮುಂದಿನ ಒಂದು ಲೆಕ್ಕ ನೋಡೋಣ ಹತ್ತನೇ ಲೆಕ್ಕ ಎರಡು ರೇಖಾತ್ಮಕ ಸಮೀಕರಣಗಳ ಸಮೀಕರಣ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು 0 ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು 0 ಇವುಗಳಲ್ಲಿ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಸಮ ಅಲ್ಲದೇ ಇದ್ದಾಗ ಆ ಜೋಡಿ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯನ್ನು ಬರೆಯಿರಿ ಅಂತಿದೆ ನೋಡಿರಿ ಇಲ್ಲಿ ಎ ಒನ್ ಬೈ ಎ ಟು ಈಸ್ ಈ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂದಾಗ ಇಲ್ಲಿ ಸಮೀಕರಣಗಳ ನಕ್ಷೆಗಳಲ್ಲಿ ಏನಾಗ್ತಾವಪ್ಪ ಅಂತಂದರೆ ಛೇದಿಸುತ್ತವೆ ಅಂತ ಹೇಳ್ತೀವಿ ಅದು ಛೇದಿಸುತ್ತವೆ ಅಂತ ಹೇಳ್ತೀವಿ ಸೊ ಛೇದಿಸಿದಾಗ ಅಲ್ಲಿ ಪರಿಹಾರ ಎಷ್ಟಿರ್ತದೆ ಈ ರೀತಿ ಅಂದಾಗ ಎಲ್ಲಿ ಛೇದಿಸ್ತಾವೋ ಅಲ್ಲಿ ಒಂದೇ ಒಂದು ಪರಿಹಾರ ಇರ್ತದೆ ಹಾಗಾಗಿ ಪರಿಹಾರಗಳ ಸಂಖ್ಯೆ ಎಷ್ಟಿರ್ತದೆ ಒಂದು ಮಾತ್ರ ಪರಿಹಾರವನ್ನು ಅದು ಹೊಂದಿರ್ತದೆ ಅದಕ್ಕೆ ನಾವು ಅನನ್ಯ ಅಂತ ಕರಿತೇವೆ ಅನನ್ಯ ಪರಿಹಾರ ಅಂತಲೂ ಸಹ ಕರಿತೇವೆ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಅನನ್ಯ ಪರಿಹಾರ ಅಂತಲೇ ಕೊಟ್ಟಿದ್ದಾರೆ ಇದು ಅನನ್ಯ ಪರಿಹಾರವನ್ನು ಹೊಂದಿರತಕ್ಕಂತಹ ಒಂದು ಇದಾಗಿದೆ ಲೆಕ್ಕ ಆಗಿದೆ ನೆಕ್ಸ್ಟು ಮುಂದಿನ ಒಂದು ಲೆಕ್ಕ ನೋಡೋಣ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಶೋಧಕವನ್ನು ಬರೆಯಿರಿ ಅಂತ ಇದೆ ಶೋಧಕ ಅಂದರೆ ಬೇರೆ ಏನೂ ಅಲ್ಲ ಶೋಧಕ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ 4 ಎ ಸಿ ಅಂತ ಬರೀಬೇಕು ನೀವಿಲ್ಲಿ ಶೋಧಕ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ 4 ಎ ಸಿ ಇದೆ ಇದು ವರ್ಗ ಸಮೀಕರಣದ ಆದರ್ಶ ರೂಪ ಇದು ಇದು ಶೋಧಕದ ಆದರ್ಶ ರೂಪ ಇದ್ದಂಗೆ ಅಷ್ಟೇ ಬಿ ಸ್ಕ್ವಯರ್ ಮೈನಸ್ 4 ಎ ಸಿ ಅಂತಕ್ಕಂಥದ್ದು ಸೊ ನೆಕ್ಸ್ಟು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x³ ಪ್ಲಸ್ 3x² ಮೈನಸ್ 11x ಪ್ಲಸ್ 6 ಆದರೆ ಪಿ ಆಫ್ 1 ರ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ ನೋಡಿರಿ ಪಿ ಆಫ್ 1 ಅಂದರೆ ಎಕ್ಸ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ 1 ಹಾಕಂತ ಹೋಗಬೇಕು ಸೊ 2 ಇಂಟು ಇಲ್ಲಿ ಎಕ್ಸ್ ಜಾಗದಲ್ಲಿ 1 ಹಾಕ್ರಿ 1 ಕ್ಯೂಬ್ ಆಗ್ತದೆ ಪ್ಲಸ್ 3 ಇಂಟು ಎಕ್ಸ್ ಜಾಗಕ್ಕೆ 1 ಹಾಕ್ರಿ 1 ಸ್ಕ್ವೇರ್ ಆಗ್ತದೆ ಮೈನಸ್ 11 ಇಂಟು ಎಕ್ಸ್ ಜಾಗಕ್ಕೆ 1 ಹಾಕ್ರಿ ಪ್ಲಸ್ 6 ನೋಡಿರಿ ಈಗ 1 ಕ್ಯೂಬ್ ಅಂದರೆ 1 2 ಒಂದ್ಲ 2 ಪ್ಲಸ್ 3 1 ಸ್ಕ್ವೇರ್ ಅಂದರೂ ಸಹ 1 3 ಒಂದ್ಲ 3 ಮೈನಸ್ 11 ಒಂದ್ಲ 11 ಪ್ಲಸ್ 6
ನೋಡ್ರಿ ಈಗ ಮೈನಸ್ ಇರೋದು ಇದೊಂದರಲ್ಲೇ, ಉಳಿದವೆಲ್ಲ ಪ್ಲಸ್ ಇರವೆ. ಹಾಗಾಗಿ ಆ ಸಜಾತೀಯ ಪದಗಳನ್ನು ಕೂಡಿಸ್ಕೊಂಡ್ಬಿಡ್ಬೇಕು ಸಂಖ್ಯೆಗಳನ್ನು. 6 3 9 2 11, ಆಮೇಲೆ ಮೈನಸ್ 11, 11ರಲ್ಲಿ 11 ಕಳೆದ್ರೆ ಏನು ಬರ್ತದೆ, ಪಿ ಆಫ್ 1 ಇಸ್ ಈಕ್ವಲ್ ಟು 0. ಇದರ ಅರ್ಥ ಈ ಒಂದು ಇದಕ್ಕೆ 1 ಅಂತಕ್ಕಂಥದ್ದು ಪರಿಹಾರ ಆಗಿದೆ, ಅದು ಶೂನ್ಯತೆ ಆಗಿದೆ ಅಂತ ಅರ್ಥ 1 ಅನ್ನೋದಷ್ಟೇ. ಅಲ್ಲೇನು ಕೇಳಿಲ್ಲ, ನೀವು ಪಿ ಆಫ್ 1ರ ಬೆಲೆ ಕಂಡುಹಿಡಿದಿ ಅಂತ ಹೇಳಿದರೆ ಅದು 0 ಬರ್ತದೆ. ನೆಕ್ಸ್ಟು ಮುಂದಿನ ಲೆಕ್ಕ ನೋಡೋಣ. ಶಂಕುವಿನ ಓರೆ ಎತ್ತರ ಎಲ್ ಮತ್ತು ಎತ್ತರ ಎಚ್ ಮತ್ತು ತ್ರಿಜ್ಯ ಆರ್ಗಳ ನಡುವಿನ ಗಣಿತೀಯ ಸಂಬಂಧವನ್ನು ಬರೆಯಿರಿ ಅಂತ ಹೇಳಿದರೆ, ನೋಡಿರಿ ಒಂದು ಶಂಕು ಅಂತಂದಾಗ ನಾವು ಈ ರೀತಿ ಶಂಕುವನ್ನು ನೋಡ್ತೇವೆ. ಸೊ ಇಲ್ಲಿ ವೃತ್ತಪಾದ ಶಂಕು, ಈ ರೀತಿ ವೃತ್ತಪಾದ ಶಂಕು ಇದ್ದಾಗ ಸೊ ಇಲ್ಲಿಂದ ಇಲ್ಲಿ ತನಕ ಎಳಿತಕ್ಕಂಥದ್ದು ಏನಿದೆ, ಇದು ಆರ್ ಆಗಿರ್ತದೆ. ಸೊ ಇದು ನೇರ ಎತ್ತರ, ಇಲ್ಲಿಂದ ಇಲ್ಲಿ ತನಕ ಏನು ಎಳಿತೀವಲ್ಲ ಇದು ಎಚ್ ಆಗಿರ್ತದೆ, ಇದು ಓರೆ ಎತ್ತರ ಎಲ್ ಆಗಿರ್ತದೆ. ಸೊ ಈಗ ನಾವು ಇದಕ್ಕೆ ಸೂತ್ರವನ್ನು ಬರೀಬೇಕು. ಪೈಥಾಗರಸ್ನ ಒಂದು ಪ್ರಮೇಯದ ಪ್ರಕಾರ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ನಾವು ಬರೀಬೋದು. ಇದನ್ನು ಎರಡು ಕಡೆ ವರ್ಗಮೂಲ ತಗೊಂಡ್ರೆ ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಆಗ್ತದೆ. ಇದೇ ಒಂದು ಇದನ್ನು ಉದ್ದವನ್ನು ಇಲ್ಲಿ ಓರೆ ಎತ್ತರವನ್ನು ಕಂಡುಹಿಡಿತಕ್ಕಂಥ ಒಂದು ಸೂತ್ರ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಎ ಒಂದು ಯಾದೃಚ್ಛಿಕ ಪ್ರಯೋಗದ ಘಟನೆಯಾಗಿದ್ದು ಪಿ ಆಫ್ ಎ ಇಷ್ಟು ಪಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು 1:2, ಆದರೆ ಪಿ ಆಫ್ ಎ ಡ್ಯಾಶ್ ಅನ್ನು ಕಂಡುಹಿಡಿಯಿರಿ ಅಂತ ಇದೆ. ನೋಡ್ರಿ ಪಿ ಆಫ್ ಎ ಡಿವೈಡೆಡ್ ಬೈ ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು 1:2 ಅಂತ ಆಗಿದೆ. ಇವೆರಡನ್ನು ಓರೆ ಗುಣಾಕಾರ ಮಾಡಿಕೊಂಡ್ರೆ 2 × p(a) ಇಸ್ ಈಕ್ವಲ್ ಟು 1 × p(a)₀ ಆಗುತ್ತೆ. ಸೊ ಈಗ ನಾವು ಕಂಡುಹಿಡಿಬೇಕಾಗಿರೋದು ಪಿ ಆಫ್ ಎ ನಾಟ್. ಹಾಗಾಗಿ ಈ ಪಿ ಆಫ್ ಎ ನಾಟ್ ಹಾಗೇ ಇರಲಿ, ಪಿ ಆಫ್ ಎಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನು ಪಿ ಆಫ್ ಎ ಅಂದರೆ 1 − p(a)₀ ಅಂತಕ್ಕಂಥದ್ದನ್ನು ಬರಿತೀವಿ ನಾವು ಇದರ ಬೆಲೆಯನ್ನು ಪಿ ಆಫ್ ಎ ಅಂತಂದರೆ. ಸೊ ದಟ್ ಈಸ್ ಈಕ್ವಲ್ ಟು ಪಿ ಆಫ್ ಎ ನಾಟ್ಗೆ ಅಷ್ಟಕ್ಕೆ ಈಕ್ವಲ್ ಇರ್ತದೆ. ಸೊ ಈಗ 2ರಿಂದ ಇದನ್ನು ಗುಣಿಸ್ಕೊಂಡ್ರೆ 2 − 2 p(a)₀ ಆಗುತ್ತೆ, ಇಸ್ ಈಕ್ವಲ್ ಟು ಪಿ ಆಫ್ ಎ ನಾಟ್. ಈಗ 2 p(a)₀ ಆ ಕಡೆ ಕಳಿಸ್ರಿ ಇದನ್ನು. ಸೊ 2 = 2 ಆ ಕಡೆ ಹೋದರೆ ಒಟ್ಟು 2 = 3 p(a)₀ ಆಗುತ್ತೆ. ಇದು ಮೈನಸ್ ಇದ್ದಿದ್ದು ಆ ಕಡೆ ಹೋದಾಗ ಪ್ಲಸ್ ಆಗುತ್ತೆ. ಸೊ 3ನ ಈಕ್ವಲ್ಸಿಂದ ಆ ಕಡೆ ಕಳಿಸ್ರಿ, 2 × 3 = p(a)₀ ಆಗುತ್ತೆ. ಇದು p(a)₀ನ ಒಂದು ಬೆಲೆ ಆಗಿರ್ತದೆ. ಇಷ್ಟು ಒಂದು ಅಂಕಕ್ಕೆ ನೀವು ಇಷ್ಟು ಲೆಕ್ಕವನ್ನು ಮಾಡಲೇಬೇಕಾಗ್ತದೆ. ನೆಕ್ಸ್ಟು ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಅಂತ ಇದೆ. ಸೊ ಮೂಲ ಸಮಾನುಪಾತತೆಯ ಪ್ರಮೇಯದ ವ್ಯಾಖ್ಯೆಯನ್ನು ಬರೀರಿ. ತ್ರಿಭುಜದ ಒಂದು ಬಾಹುವಿಗೆ ಎಳೆದಂತಹ ಒಂದು ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂಥೇಳಿ ಅದು ಮೂಲ ಸಮಾನುಪಾತತೆಯ ಪ್ರಮೇಯದ ಒಂದು ವ್ಯಾಖ್ಯೆ ಆಗಿದೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡೋಣ. sin 18° / cos 72° ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ sin 18° / cos 72° ಇದ್ದಾಗ ಇವು ನಿರ್ದಿಷ್ಟ ಕೋನಗಳಲ್ಲ, ಬೇರೆ ಕೋನ ಕೊಟ್ಟಿರೋದ್ರಿಂದ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಪೂರಕ ಕೋನಗಳನ್ನು ಹಾಕಬೇಕು. ಸೈನ್ ಇದ್ದಿದ್ದನ್ನು ಕಾಸ್ಗೆ ಚೇಂಜ್ ಮಾಡ್ಬೋದು ನಾವು. cos(90 − 18°) ಈ 18 ಅನ್ನು 90ರಲ್ಲಿ ಕಳೆದ್ರೆ ಆವಾಗ ನಮಗೆ ಸೈನ್ ಇದ್ದಿದ್ದು ಕಾಸ್ಗೆ ಚೇಂಜ್ ಆಗ್ತದೆ. ನೋಡಿರಿ cos(90 − 18) ಅಂದರೆ ಏನು ಬರ್ತದೆ, cos 72° ಬರ್ತದೆ. ಡಿವೈಡೆಡ್ ಬೈ ಕೂಡ ಇಲ್ಲಿ cos 72° ಇದೆ. ಸೊ 2 ಕ್ಯಾನ್ಸಲ್ ಆಗ್ಬಿಟ್ಟು ದಟ್ ಈಸ್ ಈಕ್ವಲ್ ಟು 1 ಅಂತ ಆನ್ಸರ್ ಬರ್ತದೆ. ಇದು ಇದರ ಬೆಲೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಇದಕ್ಕೆ ಇಲ್ಲಿಗೆ 1 ಅಂಕದ ಪ್ರಶ್ನೆಗಳು ಮುಗಿದ್ವು. ಈಗ 2 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸೋದು ಅಂತ ನೋಡೋಣ. ಈ ರೇಖಾತ್ಮಕ ಸಮೀಕರಣಗಳನ್ನು ಬಳಸಿ ಬಿಡಿಸಿ ಅಂತ ಇದೆ. ನೋಡ್ರಿ ಇದು ಭಾಳ ಸುಲಭವಾಗಿರ್ತಕ್ಕಂತಹ 2 ಅಂಕದ ಒಂದು ಲೆಕ್ಕ. 2x + y = 8 ಇದರ ಕೆಳಗಡೆ ಬರ್ಕೋಬೇಕಿದೆ x − y = 1 ಅಂತೇಳಿ. ಸೊ ಈಗ ಈ ಸಮೀಕರಣದಲ್ಲಿ ಒಂದು ಸಮೀಕರಣದಲ್ಲಿ ಇನ್ನೊಂದು ಸಮೀಕರಣವನ್ನು ಕಳಿಬೇಕು ನಾವು. ಸೊ ಇಲ್ಲಿ ಯಾವ 2 ಸೇಮ್ ಅದಾವೋ y ಇದಾವೆ, ಹಾಗಾಗಿ ಸೇಮ್ ಇರೋದ್ರಲ್ಲಿ ಎರಡರಲ್ಲೂ ಚಿಹ್ನೆಗಳು ಬೇರೆ ಬೇರೆ ಇದ್ದರೆ ಇದನ್ನು ಏನು ಮಾಡಿರಿ, ಕೂಡಿಸಿ.
ಅಥವಾ ಸೇಮ್ ಚಿಹ್ನೆ ಇದ್ದರೆ ಅದನ್ನು ಏನು ಮಾಡಬೇಕು, ಕಳಿಬೇಕು. ಬೇರೆ ಬೇರೆ ಚಿಹ್ನೆ ಇದ್ದಾಗ ಕೂಡಿಸ್ಬೇಕಾಗ್ತದೆ. ಇವಾಗ ಕೂಡಿದರೆ ನಮಗೆ ಒಂದು ಯಾವುದೋ ಕ್ಯಾನ್ಸಲ್ ಆಗುತ್ತೆ. ಸೊ ಕೂಡಿಸಿದಾಗ ನೋಡಿರಿ, ಇಲ್ಲಿ 2x + 1x 3x ಆಯಿತು, ಇವೆರಡು ಕ್ಯಾನ್ಸಲ್ ಆಯಿತು. 8 × 8 = 1 ಕೊಡಿಸಿದ್ರೆ 9, 3 × 1 = 3, 3 × 9 = 9, x = 3 ಅಂತಕ್ಕಂಥದ್ದು ಒಂದು ಎಕ್ಸ್ನ ಬೆಲೆ ಬಂತು. ಈಗ ವೈ ಬೆಲೆ ಕಂಡುಹಿಡಿಬೇಕು. 2x + y = 8. ಎಕ್ಸ್ ಬೆಲೆ ಏನ ಇದಕ್ಕೆ ಹಾಕ್ರಿ, 2 × 3 + y = 8 ಆಗುತ್ತೆ. 2 × 3 = 6 + y = 8. ಆರನ್ನ ಈಕ್ವಲ್ಸಿಂದ ಆ ಕಡೆ ಕಳಿಸ್ರಿ, y = 8 − 6 = 2. ಇದು y = 2 x = 3 ಅಂತಕ್ಕಂಥದ್ದು ಇದು ಸಮೀಕರಣವನ್ನು ಬಿಡಿಸಿದಂಗೆ ಆಗಿದೆ. ಸೊ ಈಗ ಮುಂದಿನ ಲೆಕ್ಕವನ್ನು ನೋಡೋಣ. ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಮಾಂತರ ಶ್ರೇಣಿ 5, 5, 10, 15, 20 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ a = 5 ಆಗುತ್ತೆ. d = 10 − 5 ಕಳೆದ್ರೆ 5, d = 5 ಬರ್ತದೆ. ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ s = 20 ನಾವು ಕಂಡುಹಿಡಿಬೇಕು. ಇಲ್ಲಿ ಎರಡು ರೀತಿಯಲ್ಲಿ ನಾವು ಕಂಡುಹಿಡಿಯಬಹುದು. 5, 10, 15 ಇದ್ದರೆ 5 ನಾವು ಕಾಮನ್ ತೆಗೆದ್ರೆ ತೋರಿಸ್ತೀನಿ ಅದನ್ನು ಇನ್ನೊಂದು ಯಾವ ರೀತಿ ಕಂಡುಹಿಡಿಯಬಹುದು ಅಂತ. ಈಗ sn ಫಾರ್ಮುಲಾ ಹಾಕಿ ಕಂಡುಹಿಡಿಯೋಣ. sn = n/2 (2a + n − 1) (d) ಅಂತೇಳಿ ಇದನ್ನು ಹಾಕ್ಕೋಬೋದು. ಸೊ ದಟ್ ಈಸ್ ಈಕ್ವಲ್ ಟು sn ಅಂದರೆ 20, n ಅಂದರೆ 20/2 (2)(2)a ಅಂದರೆ 5 + n − 1 ಅಂತಂದರೆ 20 − 1 (d) ಅಂದರೆ 5. 2 × 1 = 2, 10 ಭಾಗ ಆಗ್ತದೆ. ಇದು 10 ಉಳಿತದೆ. 5 × 2 = 10 + 20 = 1 ಕಳೆದ್ರೆ 19, 19 × 5 = 95. ನೋಡ್ರಿ, 95 ಬಂತು. 95 ಹತ್ತು ಕೂಡಿಸಿದ್ರೆ 105, 105 × 10 ಗುಣಿಸಿದ್ರೆ 1505. ಇದು s 20 ಪದಗಳ ಮೊತ್ತ ಅಂತ ಆಗ್ತದೆ. ಇದು ಇನ್ನೊಂದು ರೀತಿಯಲ್ಲಿ ಹೆಂಗೆ ಮಾಡ್ಬೋದಪ್ಪ ಅಂತಂದರೆ, 5 + 10 + 15 + 20 ಈ ರೀತಿ ಇರೋದ್ರಿಂದ ನಾವೇನು ಮಾಡಬೇಕು, ಇಲ್ಲಿ ಎನ್ನಿನ ಬೆಲೆಯನ್ನು, ಎನ್ ಬೆಲೆ ನಮಗೆ 20 ಅಂತ ಗೊತ್ತು. ಸೊ ಇಲ್ಲಿ 5 ಕಾಮನ್ ತೆಗೆದ್ರೆ 1 + 2 + 3 + 4 ಆ್ಯಂಡ್ ಸೋ ಆನ್ ಅಂತ ಬರ್ತದೆ. ಸೊ ಇಲ್ಲಿ 5 × n × e ಒಂದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಬರ್ತದೆ. 1, 2, 3, 4 ಸಂಖ್ಯೆಗಳ ಮೊತ್ತ n × n + 1 / 2 ಅಂತ ಬರ್ತದೆ ಇದರ ಮೊತ್ತ. ಸೊ ಮೊತ್ತ ಕಂಡಿಡಿದಾಗ, ಸೊ ದಟ್ ಈಸ್ ಈಕ್ವಲ್ ಟು ಇಲ್ಲಿ 5 × n ಅಂತಂದರೆ 20 × 20 + 1 / 2. 2 × 1 = 2, 10 ಆಗ್ತದೆ. 10 × 5 = 50. 50 ನಾವು 21 ಗುಣಿಸ್ಬೇಕು. ಸೊ 50 × 21 ಗುಣಿಸಿದರೆ 50 × 20 = 1. 5 × 5 = 5, 5 × 5 = 1050. ಸೊ ಈ ಥರನೂ ಕೂಡ ಈ ಸೂತ್ರವನ್ನು ಹಾಕಿ ಬಳಸ್ಬೋದು. ಇಲ್ಲಿ sn ಸೂತ್ರ ಹಾಕಿದರೂ ಸಹ ನಮಗೆ ಬರ್ತದೆ. ನಿಮಗೆ ಪುಸ್ತಕದಲ್ಲಿ ಎರಡೂ ಸೂತ್ರಗಳಿದ್ದಾವೆ. ಸ್ವಾಭಾವಿಕ ಸಂಖ್ಯೆಗಳಿಗೆ ಮಾತ್ರ ಇದು n × n + 1 ಬಳಸಬೇಕು, ಬೇರೆದಕ್ಕೆ ಬಳಸೋದಕ್ಕೆ ಬರಲ್ಲ. ನೆಕ್ಸ್ಟು ಮುಂದಿನ ಸಂಖ್ಯೆಯನ್ನು ಲೆಕ್ಕ ನೋಡೋಣ. 2x² − 5x + 1 = 0 ಈ ವರ್ಗ ಸಮೀಕರಣದ ಸೂತ್ರ ಸಹಾಯದಿಂದ ಬಿಡಿಸಿ ಅಂತ ಇದೆ. ಸೊ ಮೊದಲು ನಾವು 2x² − 5x + 1 = 0 ಇದನ್ನು ನಾವು ax² + bx + c = 0 ಇದಕ್ಕೆ ಹೋಲಿಕೆ ಮಾಡಬೇಕು. ವರ್ಗ ಸಮೀಕರಣದ ಆದರ್ಶ ರೂಪ ಇದು, ax² + bx + c. ಇದಕ್ಕೆ ಹೋಲಿಕೆ ಮಾಡಿದಾಗ x² ಬಿಟ್ಟರೆ a = 2 ಆಗುತ್ತೆ, xx ಬಿಟ್ಟರೆ b = −5 ಆಗುತ್ತೆ, c ಅಂತಂದರೆ c = 1. ಸೊ ಈ ಥರ ಮೂರು ಬೆಲೆಗಳು ಸಹ ನಮಗೆ ABC ಬೆಲೆಗಳು ಬಂತು. ಈಗೇನು ಮಾಡಬೇಕು, ಇದನ್ನು ಸೂತ್ರಕ್ಕೆ ಹಾಕಬೇಕು. x = −b + ± √b² − 4ac / 2a ಇದು ಸೂತ್ರ. ಸೊ ದಟ್ ಈಸ್ ಈಕ್ವಲ್ ಟು −b ಅಂದರೆ −5 ಆಯಿತು, ±√b² ಅಂದರೆ −5² − 4 × a ಅಂದರೆ 2 × c ಅಂದರೆ 1. ಈ ಥರ ಆಯಿತು. ಸೊ ನೆಕ್ಸ್ಟು ÷ 2a, 2 × 2 = 2 ಅಂದರೆ 2. 5 − −, ಅದು ಪ್ಲಸ್ ಆಗ್ತದೆ. 5 + ±√ ನೋಡ್ರಿ −5² ಅಂತಂದರೆ 25, −4 = 8,
divided by 2 ಅಲ್ಲಿ 4 ಸೋ ಈಗ 25 ರಲ್ಲಿ 8 ಅನ್ನು ನಾವು ಕಳೆಯಬೇಕು 5 ಪ್ಲಸ್ ಆರ್ ಮೈನಸ್ ಇಲ್ಲಿ ನಾವು ಸ್ಕ್ವೇರ್ ರೂಟ್ ಆಫ್ 25 ರಲ್ಲಿ 8 ಅನ್ನು ಕಳೆದ್ರೆ 17 ಬರ್ತದೆ divided by 4 ಇದು ಇಷ್ಟೇ 17 ಅನ್ನು ನಾವು ರೂಟ್ ಇಂದ ಹೊರಗೆ ತೆಗೆಯಕಾಗಲ್ಲ ಹಾಗಾಗಿ x is equal to 5 plus root 17 divided by 2 ಇನ್ನೊಂದು ಬೆಲೆ x is equal to 5 minus root 17 divided by 2 ಸೋ ಈ ತರ ನಾವು ಇಲ್ಲಿ ಲೆಕ್ಕವನ್ನ ಬಿಡಿಸಿ ಎರಡು ಬೆಲೆಗಳನ್ನು ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ ಮುಂದಿನ ಲೆಕ್ಕವನ್ನ ನೋಡೋಣ ಇಲ್ಲಿ ಅಥವಾ ಪ್ರಶ್ನೆ ಇದೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ನಿಮಗೆ ಸೂತ್ರ ಸಹಾಯದಿಂದ ಅಥವಾ ವರ್ಗಪೂರ್ಣಗೊಳಿಸುವ ವಿಧಾನ ಅಂತ ಕೊಡಬಹುದು ಅಥವಾ ಇಲ್ಲಿ ಏನು ಮಾಡಿದರಪ್ಪ ಇವರು ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಕೊಟ್ಟಿದ್ದಾರೆ ಇದು ಅಷ್ಟೇನೆ 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3 ಇಸ್ ಈಕ್ವಲ್ ಟು 0 ಇದೆ ಇದನ್ನ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇದಕ್ಕೆ ಹೋಲಿಕೆ ಮಾಡಿಕೊಂಡು ಎ ಬಿ ಸಿ ಬೆಲೆ ಬರ್ಕೋಬೇಕು ಎ ಅಂದರೆ 2 ಎ ಇಸ್ ಈಕ್ವಲ್ ಟು 2 ಬಿ ಅಂತಂದರೆ ಮೈನಸ್ 5 ಇಲ್ಲಿ ಬಿ ಬಿ ನೋಡಿದರೆ ದೇರ್ ಫಾರ್ ಸಿ ಇಸ್ ಈಕ್ವಲ್ ಟು 3 ಇವು ಮೂರು ಬೆಲೆ ಬಂದಿದೆ ಈಗ ನಾವು ಶೋಧಕವನ್ನು ಕಂಡುಹಿಡಿಬೇಕು ಏನು ಶೋಧಕ ಅಂತಂದರೆ ಆಗಲೇ ಸೂತ್ರವನ್ನು ಬರೆದಿದ್ವಿ ಶೋಧಕ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ 4 ಎ ಸಿ ಸೊ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂದರೆ ಶೋಧಕವನ್ನು ಕಂಡುಹಿಡಿಬೇಕು ಶೋಧಕ ಕಂಡುಹಿಡಿಬೇಕು ಅಂದರೆ ಇಲ್ಲಿ ಬಿ ಅಂತಂದರೆ ಮೈನಸ್ 5 ಹೋಲ್ ಸ್ಕ್ವಯರ್ ಆಗ್ತದೆ ಮೈನಸ್ 4 ಇಂಟು ಎ ಅಂತಂದರೆ 2 ಇಂಟು ಸಿ ಅಂತಂದರೆ 3 ಐದೈದಲ್ಲಿ 25 ಮೈನಸ್ 5 ಹೋಲ್ ಸ್ಕ್ವೇರ್ ಅಂದರೆ 25 ಆಗ್ತದೆ ಮೈನಸ್ ನಕ್ಕೆರಲ್ಲಿ 8 8 ಮೂರಲ್ಲಿ 24 ದಟ್ ಈಸ್ ಈಕ್ವಲ್ ಟು 1 ಸೊ ಈ ಒಂದು ಶೋಧಕದ ಬೆಲೆ ಸೊನ್ನೆಗಿಂತಲೂ ಸಹ ದೊಡ್ಡ ಸಂಖ್ಯೆ ಬಂತು ಸೊನ್ನೆಗಿಂತ ಜಾಸ್ತಿ ಇದೆ ಪ್ಲಸ್ ಸಂಖ್ಯೆ ಬಂದಿದೆ ಹಾಗಾಗಿ ನಾವು ಮೂಲಗಳನ್ನು ಏನಂತ ಬರಿತೀವಪ್ಪ ಅಂದರೆ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿವೆ ಅಂತ ಬರ್ತದೆ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿವೆ ಇದು ಇಷ್ಟು ಬರೆದ್ರೆ ನಿಮಗೆ ಎರಡು ಅಂಕಗಳು ಸಿಗ್ತದೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ 2 ಪ್ಲಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ನಾನು ಈಗ ಆಲ್ರೆಡಿ ಎರಡು ವಿಡಿಯೋದಲ್ಲಿ ತೋರಿಸಿದ್ದೇನೆ ಇಲ್ಲೂ ಒಂದು ಸಲ ತೋರಿಸ್ತೇನೆ ಮೊದಲು ಏನು ಮಾಡಬೇಕು 2 ಪ್ಲಸ್ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೋಬೇಕು ನಾವು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೋಬೇಕು ಭಾಗಲಬ್ಧ ಸಂಖ್ಯೆ ಆಗಿರಲಿ ಸೊ ನೆಕ್ಸ್ಟು ಇಲ್ಲಿ ಇದು ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ 2 ಪ್ಲಸ್ ರೂಟ್ 3 ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಅಂತ ಬರಿತೇವೆ ನಾವು ಸೊ ದೇರ್ ಫಾರ್ ಪಿ ಮತ್ತು ಕ್ಯೂಗಳು ದೇ ಆರ್ ಬಿಲಾಂಗ್ಸ್ ಟು ಝಡ್ ಅಂತ ಬರ್ತೀವಿ ಇಂಟೀಜರ್ಸ್ ಆಗಿರ್ತವೆ ಆ್ಯಂಡ್ ಆಲ್ಸೋ ಕ್ಯೂ ಈಸ್ ನಾಟ್ ಈಕ್ವಲ್ ಟು 0 ಸೊನ್ನೆಗೆ ಸಮವಲ್ಲ ಅಂತೇಳಿ ಬರಿಬೇಕು ಸೊ ಈಗ ಇದು ಪಿ ಬೈ ಈ ರೂಟ್ 3 ಇಲ್ಲೇ ಉಳಿಸ್ಕೊಂಡು ಎರಡನ್ನು ಆ ಕಡೆ ಕಳಿಸ್ರಿ ರೂಟ್ 3 ಇಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಪ್ಲಸ್ 2 ಇದ್ದಿದ್ದು ಆ ಕಡೆ ಹೋದಾಗ ಮೈನಸ್ 2 ಆಗ್ತದೆ ನೋಡ್ರಿ ಇದಿಷ್ಟು ಈಗ ಭಾಗಲಬ್ಧ ಸಂಖ್ಯೆ ದೇರ್ ಫಾರ್ ಪಿ ಬೈ ಕ್ಯೂ ಮೈನಸ್ 2 ಒಂದು ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಯಾಕೆಂದ್ರೆ ಅದರಲ್ಲಿ ರೂಟ್ ಇಲ್ಲ ಸೊ ಹಾಗಾದ್ರೆ ಇದು ಭಾಗಲಬ್ಧ ಸಂಖ್ಯೆ ಆದಮೇಲೆ ರೂಟ್ 3 ಸಹ ಒಂದು ಭಾಗಲಬ್ಧ ಸಂಖ್ಯೆ ನೋಡ್ರಿ ಈಗ ಇದು ರೂಟ್ ಇಲ್ಲದೆ ಇರೋದು ಭಾಗಲಬ್ಧ ಸಂಖ್ಯೆ ಅಂದಮೇಲೆ ಅದು ರೂಟ್ 3ಕ್ಕೆ ಸಮ ಇದೆ ಅಂದಮೇಲೆ ರೂಟ್ 3 ಸಹ ಒಂದು ಭಾಗಲಬ್ಧ ಸಂಖ್ಯೆ ಯಾಕೆಂದರೆ ಇವಳು ಎರಡು ಸಮ ಇದ್ದಾವೆ ಆದರೆ ಮುಂದೆ ಇಲ್ಲಿ ಬರೀತೀನಿ ನೋಡ್ರಿ ಆದರೆ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ರೂಟ್ 3 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಹಾಗಾದರೆ ನಮ್ಮ ಊಹೆ ಏನಾಯ್ತು ಇವಾಗ ತಪ್ಪಾಯಿತು ನಮ್ಮ ಊಹೆ ತಪ್ಪಾಯಿತು ಇದು ವೈರುಧ್ಯಕ್ಕೆ ಎಡೆ ಮಾಡಿಕೊಡುತ್ತದೆ ಅಂತಕ್ಕಂಥದ್ದನ್ನು ನೀವು ಬೇಕಾದ್ರೆ ಏನು ಮಾಡ್ಬೋದು ಬರೀಬೋದು ನಮ್ಮ ಊಹೆ ತಪ್ಪಾಯಿತು ಹಾಗಾಗಿ ದೇರ್ ಫೋರ್ ಅವ್ರು ಏನು ಕೊಟ್ಟಿದ್ದಾರೆ 2 ಪ್ಲಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತೇಳಿ ಇದನ್ನು ಬರೆದು ಉತ್ತರವನ್ನು ಎಂಡ್ ಮಾಡ್ತೀವಿ ಸೊ ಇಷ್ಟು ಬರೆದ್ರೆ ನಿಮಗೆ ಎರಡು ಅಂಕಗಳು ಸಿಗ್ತದೆ ಇದರಲ್ಲಿ ಬೇರೆ ಏನೂ ಚೇಂಜಸ್ ಮಾಡೋಂಗಿಲ್ಲ ನಾನು ಬರೆದಿರೋದ್ರಲ್ಲಿ ಇಲ್ಲಿ ರೂಟ್ ಒಳಗಡೆ ಏನು ಸಂಖ್ಯೆ ಬರ್ತದೋ ಇಲ್ಲೆಲ್ಲ ರೂಟ್ ಕೊನೆ ತನಕ ಹಂಗೆ ಉಳ್ಕೊಂಬರ್ತದೆ ಸೊ ಈಗ ಇದನ್ನು ನೀವು ಲೆಕ್ಕ ಮಾಡ್ಕೊತಾ ಬರಬೇಕು ಇಲ್ಲಿ ಏನು ಭಾಳ ಅಂತಂದರೆ 3 ಪ್ಲಸ್ ರೂಟ್ 5 ಕೊಡ್ಬೋದು
अथवा 5 प्लस रूट 3 ಕೊಡಬಹುದು अथवा 5 प्लस रूट 2 ಕೊಡಬಹುದು ಈ ತರ ಸಂಖ್ಯೆಗಳನ್ನೇ ನಿಮಗೆ ಇಲ್ಲಿ ಲೆಕ್ಕವನ್ನ ಮಾಡ್ಲಿಕ್ಕೆ ಕೊಡ್ತಾರೆ ಇದನ್ನೇ ನೀವು ಬಿಡಿಸ್ರಿ ಅಷ್ಟೇ ನೆಕ್ಸ್ಟ್ ಮುಂದಿನ ಲೆಕ್ಕವನ್ನ ನೋಡೋಣ ಇದರಲ್ಲೂ ಸಹ ಒಂದು अथवा ಪ್ರಶ್ನೆ ಇದೆ ನೋಡೋಣ अथवा ಪ್ರಶ್ನೆಯನ್ನ सो इदरल्ले वंदु अथवा प्रश्ने इदे अथवा प्रश्ने नोड़ हनेरडु हद्नैदु मत्तु इप्पत्तोंदु इवुगळ मासवन्नु अविभाज्य अपवर्तन क्रमदिंद कंडुहिडियिरि अंत इदे नोड्रि अविभाज्य अपवर्तन क्रम अंद्रे मोदलु हनेरडन्न भागाकार माड्कोंत होगबेकु अविभाज्य संख्येगळिंदले भागिसबेकु इदन्न एरडु आरले हनेरडु एरडु मूरले आरु मूरु ओंद्ले मूरु अविभाज्य संख्येगळु अंद्रे याव्यावु एरडु मूरु ऐदु ऐळु ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇವು ಅವಿಭಾಜ್ಯ ಸಂಖ್ಯೆಗಳು ಇವುಗಳಿಂದ ಭಾಗಿಸಬೇಕಷ್ಟೇ ಇವನ್ ಬಿಟ್ಟು ಬೇರೆ ಸಂಖ್ಯೆಗಳಿಂದ ಸಂಯುಕ್ತ ಸಂಖ್ಯೆಗಳಿಂದ ಭಾಗಿಸೋಂಗಿಲ್ಲ ಹದಿನೈದು ಅನ್ನು ಭಾಗಿಸಬೇಕು ಹದಿನೈದು ಅನ್ನು ಭಾಗಾಕಾರ ಮಾಡಿದರೆ ನಾವು ಮೂರರಿಂದ ಮೂರು ಐದಲ ಹದಿನೈದು ಐದು ಒಂದಲ ಐದು ಅಂತ ಭಾಗಾಗ್ತದೆ ಇಪ್ಪತ್ತೊಂದು ಅನ್ನು ಭಾಗಿಸಿದರೆ ನಾವು ಮೂರರಿಂದ ಭಾಗಾಗ್ತದೆ ಮೂರು ಏಳಲ ಇಪ್ಪತ್ತು ಇಪ್ಪತ್ತೊಂದು ಏಳೊಂದು ಏಳು ಈಗ ಇಲ್ಲಿ 12 ಅನ್ನು ನಾವು ಯಾವ ರೀತಿ ಬರೆಯಬಹುದುಪ್ಪ ಅಂದ್ರೆ 12 is equal to 2 into 2 into 3 15 ಅನ್ನು ನಾವು 3 into 5 21 ಅನ್ನು 3 into 7 ಅಂತ ಹೇಳಿ ಬರೆಯಬಹುದು ಈಗ ಇದರಲ್ಲಿ 3 ಅಲ್ಲೂ ಸಾಮಾನ್ಯವಾದಂತ ಅಂಶ ಯಾವುದು ಇರುತ್ತೋ ಸಂಖ್ಯೆ ಯಾವುದು ಇರುತ್ತೋ ಇದನ್ನೇ ನಾವು ಮಾಸ ಆ ಅಂತ ಕರೀತೀವಿ ಮಾಸ is equal to 3 ಅಕಸ್ಮಾತ್ ಇದೆ ಲೆಕ್ಕಕ್ಕೆ ನಿಮಗೆ ಏನಾದರೂ ಲಾಸಾ ಕೇಳಿದ್ರು ಅಂತ ನೋಡಿ ಲಾಸಾ ತೋರಿಸ್ಬಿಡ್ತೀನಿ ಅದನ್ನು ಲಾಸಾ ಅಂದ್ರೆ ಈ ಮೂರರಲ್ಲೂ ಸಾಮಾನ್ಯವಾಗಿರೋದನ್ನು ಬರ್ಕೋಬೇಕು ಜೊತೆಗೆ ಇದರಲ್ಲಿ ಯಾವ ಉಳಿತೋ ಅದನ್ನು ಬರ್ಕೋಬೇಕು ಇಂಟು 2 ಇಂಟು 2 ಮತ್ತೆ ಇದರಲ್ಲಿ ಯಾವ ಉಳಿತೋ ಅದನ್ನು ಬರ್ಕೋಬೇಕು ಇಂಟು 5 ಮತ್ತೆ ಇದರಲ್ಲಿ ಯಾವ ಉಳಿತೋ ಅದನ್ನು ಸಹ ಇಂಟು 7 ಬರ್ಕೋಬೇಕು ಇವಿಷ್ಟನ್ನು ಗುಣಿಸಿದ್ರೆ ಇದು ಲಾಸಾ ಬರುತ್ತೆ ಮಸಾ ಲಾಸಾ ಎರಡು ಅಪವರ್ತನ ಕ್ರಮದಿಂದ ಯಾವ ತರ ಕೇಳಿದ್ರು ನೀವು ಮಾಡಬಹುದು ಸೋ ಇದು ಉತ್ತರ ಆಗಿದೆ ನೆಕ್ಸ್ಟ್ ಮುಂದಿನ ಒಂದು ಲೆಕ್ಕ ನೋಡೋಣ ಸೋ ಇಲ್ಲಿ cosec into 1 minus cos theta into cosec theta plus cot theta is equal to 1 ಎಂದು ಸಾಧಿಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೋ ಸಾಮಾನ್ಯವಾಗಿ ಈ ಲೆಕ್ಕನ ನಿಮಗೆ ಈ ರೀತಿ ಕೊಡಲ್ಲ ಈ ಸಲ ಏನು ಕೊಡಬಹುದುಪ್ಪ ಅಂತಂದ್ರೆ ಒಂದು ತ್ರಿಭುಜವನ್ನ ಕೊಟ್ಬಿಟ್ಟು ಇದರಲ್ಲಿ ಇದು ಆಲ್ಫಾ ಇದು ಬೀಟಾ ಇದು ಥೀಟಾ ಅಂತ ಇದ್ದು ಇಲ್ಲಿ ಎ ಬಿ ಸಿ ಅಂತಕಂತದನ್ನ ಕೊಟ್ಟು ಇಲ್ಲಿ sin ಆಲ್ಫಾದ ಬೆಲೆ ಬರೆಯಿರಿ ಮತ್ತು tan ಥೀಟಾದ ಬೆಲೆ ಬರೆಯಿರಿ ಈ ರೀತಿಯ ಸಂಖ್ಯೆ ಇದನ್ನ ಕೊಡ್ತಕ್ಕಂತ ಚಾನ್ಸಸ್ ಬಹಳ ಇದೆ ಆದ್ರೆ ಇದನ್ನ ಬಿಡಿಸೋದನ್ನ ನೋಡೋಣ cosec ಥೀಟಾ ಇಂಟು 1 ಮೈನಸ್ cos ಥೀಟಾ ಇಂಟು cosec ಥೀಟಾ ಪ್ಲಸ್ cot ಥೀಟಾ LHS ಅನ್ನು ತಗೊಳ್ಳೋಣ LHS ಎಡಭಾಗ ಇಸ್ ಈಕ್ವಲ್ ಟು cosec ಥೀಟಾ ಇಂಟು 1 ಮೈನಸ್ cos ಥೀಟಾ ಇಂಟು cosec ಥೀಟಾ ಪ್ಲಸ್ cot ಥೀಟಾ ಇಷ್ಟನ್ನ ನಾವು ಇಲ್ಲಿ ತಗೋಬೇಕು ಸೋ ಈಗ ಇಲ್ಲಿ ಇದನ್ನ ನಾವು ಬಿಡಿಸಬೇಕಾದ್ರೆ ಸೋ ಈಗ cosec θ ಅಂತಂದ್ರೆ ಇದನ್ನ 1 ಡಿವೈಡೆಡ್ ಬೈ sin θ ಅಂತ ಕರೀತೇವೆ ಇಂಟು ಇದು 1 ಮೈನಸ್ cos θ ಹಾಗೆ ಇರಲಿ ಇಂಟು ಇಲ್ಲಿ cosec θ ವನ್ನ ನಾವು 1 ಬೈ sin θ ಅಂತ ಬರ್ಕೊಳ್ಳ್ರಿ ಪ್ಲಸ್ cot θ ವನ್ನ sin θ ಬೈ cos θ ಅಂತ ಬರ್ಕೊಳ್ಳ್ರಿ ಇಲ್ಲಿ ಒಂದು ನಿಮಗೆ ನೆನಪಿರಲಿ ಯಾವುದೇ ಈ ಸಾಧನೆಯನ್ನು ಲೆಕ್ಕ ಮಾಡಬೇಕಾದ್ರೆ ಇಲ್ಲಿ ಸೈ ಯಾವ್ಯಾವುದು ಟ್ಯಾನ್ ಕಾಟ್ ಕೊಸೆಕ್ ಸೆಕ್ ಇವಿಷ್ಟನ್ನೂ ಸಹ ನೀವು ಏನು ಮಾಡಬೇಕಪ್ಪ ಅಂತಂದರೆ ಸೈನ್ ಮತ್ತು ಕಾಸ್ ಅಲ್ಲಿ ಬರ್ಕೋಬೇಕು ಸೈನ್ ಮತ್ತು ಕಾಸ್ ಅಲ್ಲಿ ಬರ್ಕೊಂಡೇ ಲೆಕ್ಕ ಮಾಡಬೇಕು ಇಲ್ಲಿ ನಾನು ಹೆಂಗೆ ಬರ್ದಿನಲ್ಲ ಕೊಸೆಕ್ ಅಂದರೆ 1 ಬೈ ಸೈನ್ ಕೊಸೆಕ್ ಅಂದರೆ 1 ಬೈ ಸೈನ್ ಕಾಟ್ ಅಂದರೆ ಸೈನ್ ಬೈ ಕಾಸು ಇದೇ ಥರದಲ್ಲಿ ಇವನ್ನು ಸಹ ಬರ್ಕೊಂಡೇ ಲೆಕ್ಕ ಮಾಡಬೇಕು ಈಗ ನೋಡ್ರಿ 1 ಮೈನಸ್ ಕಾಸ್ ಥೀಟಾವನ್ನು ಇಲ್ಲಿ ಗುಣಿಸಿದ್ರೆ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಅಂತ ಆಗುತ್ತೆ ಇದು ಇಂಟು ಇಲ್ಲಿ ಸೈನ್ ಥೀಟಾನ ಸೈನ್ ಥೀಟಾ ಸಾರಿ ಇಲ್ಲಿ ಒಂದು ತಪ್ಪಾಯ್ತು ಇದು ಇಲ್ಲಿ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಲ್ಲ ಇದು ಕಾಸ್ ಥೀಟಾ ಬೈ ಸೈನ್ ಥೀಟಾ ಹಾಕೋಬೇಕಾಗಿತ್ತು ಕಾಟ್ ಥೀಟಾ ಅಂತಂದರೆ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಹಾಕೋಬೇಕು ಇಲ್ಲಿ ಸೈನ್ ಥೀಟಾ ಇಲ್ಲಿ ಲಾಸ ಆಗುತ್ತೆ ಸೈನ್ ಥೀಟಾ ಲಾಸ ಆದಾಗ ಛೇದ 2 ಒಂದೇ ಇದ್ದಾಗ ಮೇಲೆ ಅಂಶವನ್ನು ಹಾಗೆ ಕೂಡಿಸಿ ಬರಿತೀವಿ 1 ಪ್ಲಸ್ ಕಾಸ್ ಥೀಟಾ ಅಂತೇಳಿ ಆಗ್ತದೆ ಈಗ ಇದನ್ನು ಇದನ್ನು ಗುಣಾಕಾರ ಮಾಡಬೇಕು ನಾವು ಅಂಶ ಅಂಶ ಗುಣಿಸಿದ್ರೆ 1 ಮೈನಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಅಂತಂದರೆ ಅದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದ್ದಂಗೆ ಹಾಗಾಗಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಥರ ಬರ್ತಿದ್ದೀವಿ ಇದು 1 ಸ್ಕ್ವಯರ್ ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ ಆಗ್ತದೆ ಸೊ ಡಿವೈಡೆಡ್ ಬೈ ಇಲ್ಲಿ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಗುಣಿಸಿದ್ರೆ ಏನಾಗ್ತದೆ ಸೈನ್ ಸ್ಕ್ವಯರ್ ಥೀಟಾ ಆಗ್ತದೆ
ನೋಡ್ರಿ, ಒನ್ ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ ಅಂತಂದರೆ ಅದನ್ನು ನಾವು ಸೈನ್ ಸ್ಕ್ವಯರ್ ಥೀಟಾ ಅಂತ ಬರಿಬೋದು. ಡಿವೈಡೆಡ್ ಬೈ, ಇಲ್ಲಿ ಕೂಡ ಸೈನ್ ಸ್ಕ್ವಯರ್ ಥೀಟಾ ಇದೆ, ಸೈನ್ ಸ್ಕ್ವಯರ್ ಥೀಟಾ ಸೈನ್ ಸ್ಕ್ವಯರ್ ಥೀಟಾ ಕ್ಯಾನ್ಸಲ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು 1, ದಟ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗುತ್ತೆ. ಇಲ್ಲಿ ಹೆಂಗೆ ಒನ್ ಮೈನಸ್ ಕಾಸ್ ಸ್ಕ್ವಯರ್ನ ಸೈನ್ ಸ್ಕ್ವಯರ್ ಬರ್ಕೊಂಡ್ವಿ ಅಂತಂದರೆ, ಆ್ಯಕ್ಚುಲಿ ನೋಡ್ರಿ ನಮಗೆ ಗೊತ್ತಿರೋ ಪ್ರಕಾರ ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಈಸ್ ಈಕ್ವಲ್ ಟು 1 ಅಂತ ಇರುತ್ತೆ. ಸೊ ಈ ಸೈನ್ ಸ್ಕ್ವೇರ್ ಥೀಟಾ ಇಲ್ಲೇ ಉಳಿಸ್ಕೊಂಡು ಇದನ್ನು ಕಾಸ್ ಸ್ಕ್ವೇರ್ ಥೀಟಾ ಆ ಕಡೆ ಕಳಿಸಿದ್ರೆ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಆಗುತ್ತೆ. ಸೊ ಈ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬದಲಿಗೆ ನಾವು ಸೈನ್ ಸ್ಕ್ವೇರನ್ನು ಇಲ್ಲಿ ಬರ್ಕೊಂಡ್ವಿ ಅಷ್ಟೇ ಅಂಶದಲ್ಲಿ. ಸೊ ಇದು ಈ ಲೆಕ್ಕವನ್ನು ಬಿಡಿಸಿದ್ದಾಯಿತು. ನೆಕ್ಸ್ಟ್ ಮುಂದಿನ ಲೆಕ್ಕವನ್ನು ನೋಡೋಣ, 22ನೇ ಲೆಕ್ಕ. ಸೊ ಇಲ್ಲಿ ಒಂದು 6 ಸೆಂಟಿಮೀಟರ್ ವ್ಯಾಸದ ವೃತ್ತವನ್ನು ಎಳೆಯಿರಿ, ಇದರ ಕೇಂದ್ರದಿಂದ 7 ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಅಂತ ಇದೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಒಂದು ವ್ಯಾಸವನ್ನು ಎಳ್ಕೋಬೇಕು. ನಾನು ರಫ್ ಡಯಾಗ್ರಾಮ್ ಹಾಕಿ ತೋರಿಸ್ತೇನೆ, ಒಂದು ವ್ಯಾಸವನ್ನು ಎಳ್ಕೋಬೇಕು, ಇದರ ಮಧ್ಯಬಿಂದುವನ್ನು ಗುರುತು ಮಾಡ್ಕೋಬೇಕು. ಸೊ ಮಧ್ಯಬಿಂದುವನ್ನು ಗುರುತು ಮಾಡಿಕೊಂಡು 6 ಸೆಂಟಿಮೀಟರ್ ವ್ಯಾಸ ಅಂತಂದರೆ ಇಲ್ಲಿ ನೀವೇನು ಮಾಡಿರಿ, 3 ಸೆಂಟಿಮೀಟರ್ ತ್ರಿಜ್ಯವನ್ನು ಇಟ್ಕೊಂಡು ಎಳೆದ್ಬಿಟ್ರೆ 6 ಸೆಂಟಿಮೀಟರ್ ಬಂದುಬಿಡುತ್ತೆ. ಮೊದಲೇ ನೀವೇನು ವ್ಯಾಸವನ್ನು ಇಲ್ಲಿ ರಚನೆ ಮಾಡ್ಕೊಳೋದು ಅವಶ್ಯಕತೆ ಇರಲ್ಲ. ಏನು ಮಾಡಿರಿ, 3 ಸೆಂಟಿಮೀಟರ್ ವೃತ್ತ ಇದನ್ನು ಡಿ ಈಸ್ ಈಕ್ವಲ್ ಟು, ಇಲ್ಲಿ 6 ಸೆಂಟಿಮೀಟರ್ ಇದೆ, ಆರ್ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಆಗ್ತದೆ. ತ್ರಿಜ್ಯ 3 ಸೆಂಟಿಮೀಟರ್ ಕೈವಾರದಲ್ಲಿ ಇಟ್ಕೊಂಡು ಏನು ಮಾಡಿರಿ, ಒಂದು ವೃತ್ತವನ್ನು ರಚನೆಯನ್ನು ಮಾಡ್ಕೊಂಬಿಡ್ರಿ. ಇವಾಗ ಇದು 3 ಸೆಂಟಿಮೀಟರ್ ಆಗಿರುತ್ತೆ, ವ್ಯಾಸ 6 ಸೆಂಟಿಮೀಟರ್ ಆಗ್ತದೆ. ಸೊ ಈಗ ಏನು ಮಾಡಬೇಕು, ಇದರ ಕೇಂದ್ರದಿಂದ 7 ಸೆಂಟಿಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಿಂದ, ನೋಡಿರಿ ಇದು ಆಲ್ರೆಡಿ 3 ಸೆಂಟಿಮೀಟರ್ ಇದೆ, ಕೇಂದ್ರದಿಂದ 7 ಸೆಂಟಿಮೀಟರ್ ಅಂದರೆ ಇನ್ನೂ 4 ಸೆಂಟಿಮೀಟರ್. ಸೊ ಇದನ್ನು ಏನು ಮಾಡಬೇಕು, ನಾವು 7 ಸೆಂಟಿಮೀಟರ್ ಉದ್ದಕ್ಕೆ ಇಲ್ಲಿ ಎಳ್ಕೋಬೇಕು. ಇದು ಓ ಅಂತ ಇಟ್ಕೊಳ್ಳೋಣ ಕೇಂದ್ರವನ್ನು, ಇದನ್ನು ಎ ಅಂತ ಇಟ್ಕೊಳ್ಳೋಣ. ಸೊ ಈಗ ಏನು ಮಾಡಬೇಕು, ನಾವು ಇದಕ್ಕೆ ಸ್ಪರ್ಶಕವನ್ನು ರಚಿಸಬೇಕು ಅಂತಂದರೆ, ನಾವು ಓ ಮತ್ತು ಎಯನ್ನು ಕೇಂದ್ರವಾಗಿಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಅರ್ಧಕ್ಕಿಂತ ಹೆಚ್ಚಿಗೆ ಕೈವಾರದಲ್ಲಿ ಅಳತೆಯನ್ನು ತಗೊಂಡು ಏನು ಮಾಡಬೇಕು, 2 ಕಂಸಗಳನ್ನು ಕತ್ತರಿಸಬೇಕು. ಇಲ್ಲಿಂದ ಅರ್ಧಕ್ಕಿಂತ ಹೆಚ್ಚಿಗೆ ಇಟ್ಕೊಂಡ್ರೆ ಇಲ್ಲಿ ಒಂದು ಕಂಸ ಕಟ್ಟಾಗ್ತದೆ, ಈ ಬಿಂದುವಿನಿಂದ ಇಲ್ಲಿ ಒಂದು ಕಂಸ ಕಟ್ಟಾಗ್ತದೆ. ಅದೇ ರೀತಿ ಅದೇ ಅಳತೆಯನ್ನು ಇಟ್ಕೊಂಡು ಎನಲ್ಲಿ ಇಟ್ಕೊಂಡ್ರೆ ಈ ಕಡೆ ಒಂದು ಕಂಸ ಕಟ್ಟಾಗ್ತದೆ, ಈ ಕಡೆ ಒಂದು ಕಂಸ ಕಟ್ಟಾಗ್ತದೆ. ಈಗ ಇವೆರಡನ್ನೂ ಏನು ಮಾಡಬೇಕು, ನಾವು ಸೇರಿಸ್ಬೇಕು. ಸೊ ಸೇರಿಸಿದಾಗ ಇಲ್ಲಿ ಮಧ್ಯಬಿಂದು ಇದು ಎಂ ಅಂತಕ್ಕಂತಹ ಮಧ್ಯಬಿಂದು ಬರ್ತದೆ. ಇದನ್ನು ಕೇಂದ್ರವಾಗಿಟ್ಕೊಂಡು ಅಳತೆಯನ್ನು ಇಲ್ಲಿ ಓ ಅಥವಾ ಎಗೆ ಅಳತೆಯನ್ನು ಇಟ್ಕೊಂಡ್ರೆ, ಕೈವಾರದಲ್ಲಿ ಈ ಅಳತೆಯನ್ನು ಇಟ್ಕೊಂಡ್ರೆ ಇಲ್ಲಿ ಏನಾಗುತ್ತೆ, ನಿಮಗೆ ಒಂದು ವೃತ್ತ ಕರೆಕ್ಟ್ ಓ ಮತ್ತು ಎ ಮೂಲಕ ಹಾದು ಹೋಗುವ ಹಾಗೆ ಒಂದು ವೃತ್ತ ಬರುತ್ತೆ. ಇಲ್ಲಿ ಮುಖ್ಯವಾಗಿ ನೀವು ಗುರುತು ಮಾಡ್ಬೇಕಾದ್ರೆ ಯಾವುದಪ್ಪ ಅಂದರೆ, ಎರಡು ವೃತ್ತಗಳು ಎಲ್ಲಿ ಕತ್ತರಿಸಿದವೋ ಆ ಬಿಂದು ಇಂಪಾರ್ಟೆಂಟ್. ಇವೆರಡು ವೃತ್ತಗಳು ಕತ್ತರಿಸಿರ್ತಕ್ಕಂತಹ ಎರಡು ಬಿಂದು, ಇದಕ್ಕೆ ನೀವೇನು ಹೆಸರು ಕೊಡ್ರಿ, ಇದಕ್ಕೆ ಪಿ ಅಂತ ಹೆಸರು ಕೊಡ್ರಿ, ಇದಕ್ಕೆ ಕ್ಯೂ ಅಂತ ಹೆಸರು ಕೊಡ್ರಿ. ಈಗೇನು ಮಾಡಬೇಕು, ಎ ಪಿ ಮತ್ತು ಕ್ಯೂ ಪಿ ಕ್ಯೂ ಎ ಕ್ಯೂ ಎರಡನ್ನು ಸೇರಿಸ್ಬೇಕು. ಇಲ್ಲಿಂದ ಇಲ್ಲಿಗೆ ಸೇರಿಸ್ಬೇಕು, ಇಲ್ಲಿಂದ ಇಲ್ಲಿಗೆ ಸೇರಿಸ್ಬೇಕು, ಸರಿಯಾಗಿ ಸೇರಿಸ್ಬೇಕು. ನಾನು ಇಲ್ಲಿ ಸರಿಯಾಗಿ ಎಳೆಯೋಕ್ಕಾಗ್ತಾ ಇಲ್ಲ, ಇಲ್ಲಿಗೆ ಬರ್ತದೆ. ಸೊ ಹಾಗಾಗಿ ಎ ಪಿ ಮತ್ತು ಎ ಕ್ಯೂ ಅಂತಕ್ಕಂಥವೇನಿದಾವಲ್ಲ, ಇವೆ ಸ್ಪರ್ಶಕಗಳಾಗಿದ್ದಾವೆ. ಈ ರೀತಿಯ ರಚನೆಯನ್ನು ಕೊಟ್ಟರೆ ಸ್ಪರ್ಶಕಗಳನ್ನು ಈ ರೀತಿ ಮಾಡ್ಬೋದು. ನಿಮಗೆ ಈ ಸಲ ಕೊಡ್ತಕ್ಕಂಥ ಸಾಧ್ಯತೆ, ಸ್ಪರ್ಶಕಗಳ ನಡುವಿನ ಕೋನವನ್ನು ಕೊಡ್ತಾರೆ. ಸ್ಪರ್ಶಕಗಳ ನಡುವಿನ ಕೋನ ಎಷ್ಟೋ, ಒಂದು 70 ಡಿಗ್ರಿ ಇದೆ ಅಂತ ಕೊಟ್ಟರೆ ನೀವೇನು ಮಾಡಬೇಕು, ಇದನ್ನು ರಚನೆ ಮಾಡ್ಬೇಕಾದ್ರೆ ಒಂದು ವೃತ್ತವನ್ನು ಎಳ್ಕೋಬೇಕು. ಸ್ಪರ್ಶಕಗಳ ನಡುವಿನ ಕೋನ ಅಂತ ಕೊಟ್ಟಿದ್ದಾಗ ಏನು ಮಾಡಬೇಕು, ನಿಮಗೆ ತ್ರಿಜ್ಯಗಳ ನಡುವಿನ ಕೋನ ಗೊತ್ತಿರಬೇಕು. ಯಾಕೆಂದರೆ ಇಲ್ಲೊಂದು ತ್ರಿಜ್ಯವನ್ನು ಎಳಿತೀವಿ, ಇನ್ನೊಂದು ತ್ರಿಜ್ಯವನ್ನು ಎಳ್ಕೋಬೇಕಾಗ್ತದೆ. ಹಾಗಾಗಿ ತ್ರಿಜ್ಯಗಳ ನಡುವಿನ ಕೋನ ಕಂಡುಹಿಡಿಬೇಕು ಅಂದರೆ 180ರಲ್ಲಿ ಈ 70ನ್ನು ಕಳೀಬೇಕು. 180ರಲ್ಲಿ 70ನ್ನು ಕಳೆದ್ರೆ 110 ಡಿಗ್ರಿ ಬರ್ತದೆ. ಸೊ ಇಲ್ಲಿ ಒಂದು ತ್ರಿಜ್ಯವನ್ನು ಎಳೆದ್ಬಿಟ್ಟು 110 ಡಿಗ್ರಿ ಅಳತೆ ಇಟ್ಕೊಂಡು ಮತ್ತೊಂದು ತ್ರಿಜ್ಯವನ್ನು ಎಳಿಬೇಕು. ಇದಕ್ಕೂ ಸಹ ಲಂಬಾರ್ಧಕವನ್ನು ರಚನೆ ಮಾಡಬೇಕು. ಲಂಬಾರ್ಧಕವನ್ನು ರಚನೆ ಮಾಡಿ ಇದನ್ನು ಇದನ್ನು ಕೂಡಿಸ್ಬೇಕು. ಸೊ ಇದಕ್ಕೂ ಸಹ ಲಂಬಾರ್ಧಕವನ್ನು ರಚನೆ ಮಾಡಬೇಕು. ಇಲ್ಲಿ ಲಂಬಾರ್ಧಕ ರಚನೆ ಮಾಡಿ ಇದನ್ನು ಇದನ್ನು ಕೂಡಿಸ್ಬೇಕು. ಆವಾಗ ಇಲ್ಲಿ ನಿಮಗೆ 70 ಡಿಗ್ರಿ, ಇಲ್ಲಿ 70 ಡಿಗ್ರಿ ಬರ್ತದೆ. ಸೊ ಈ ಥರ ರಚನೆಯೇ ಈ ಸಲ ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಥರ ಲೆಕ್ಕಗಳು ಸಿಕ್ಕಿದರೆ ಪ್ರಾಕ್ಟೀಸ್ ಮಾಡಿರಿ. ಒಂದು ದಾಳದ 6 ಮುಖಗಳ ಮೇಲೆ ಇಂಗ್ಲಿಷ್ ವರ್ಣಮಾಲೆಯ ಎ ಬಿ ಸಿ ಡಿ ಇ ಅಕ್ಷರಗಳನ್ನು ಬರೆಯಲಾಗಿದೆ. ಸೊ ಇಲ್ಲಿ ಈ ಒಂದು ದಾಳದಲ್ಲಿ ನಾವು ಬರೆಯಲಾಗಿದೆ, ದಾಳವನ್ನು ಒಂದು ಸಲ ಎಸೆದಾಗ ಇಂಗ್ಲಿಷ್ ವರ್ಣಮಾಲೆಯ ಸ್ವರಾಕ್ಷರಗಳನ್ನು ಪಡೆಯಬಹುದಾದ ಸಂಭವನೀಯತೆ ಎಷ್ಟು. ನೋಡಿ ಇಲ್ಲಿ ಮುಖ್ಯವಾಗಿ ನಿಮಗೊಂದು ಕ್ಲೂವನ್ನು ಹೇಳ್ಕೊಡ್ತೇನೆ.
P of E ಇದು ಘಟನೆಯ ಸಂಭವನೀಯತೆ E ಅಂದರೆ ಇಸ್ ಈಕ್ವಲ್ ಟು ಎನ್ ಆಫ್ ಇ ಇದು ಸಂಖ್ಯೆ ಸಂಭವನೀಯತೆ ಇದನ್ನ ಘಟನೆಯ ಸಂಖ್ಯೆ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಇದು ಒಟ್ಟು ಸಂಖ್ಯೆ ಇದೊಂದು ಸೂತ್ರನ ತುಂಬ ಚೆನ್ನಾಗಿ ನೆನಪಿಟ್ಕೊಳ್ರಿ ಎನ್ ಆಫ್ ಇ ಅಂದ್ರೇನು ಎನ್ ಆಫ್ ಎಸ್ ಅಂದ್ರೇನು ಅಂತ ಈ ಲೆಕ್ಕದ ಪ್ರಕಾರ ಹೇಳ್ಕೊಡ್ತೀನಿ ನೋಡ್ರಿ ಈ ದಾಳವನ್ನು ಉರುಳಿಸಿದಾಗ ನಮಗೆ ಏನೇನು ಬರತಕ್ಕಂಥ ಸಾಧ್ಯತೆ ಇದೆಯಲ್ಲ ಅದನ್ನು ನಾವು ಎಸ್ ಗಣ ಅಂತ ಕರಿತೀವಿ ಇದು ಒಂದು ದಾಳ ಅಂತಂದ್ರೇನು ಇದು ಈ ಥರ ಒಂದು ಡೈಸ್ ಕ್ಯೂಬ್ ಅಂತ ಏನು ಕರಿತೀವಲ್ಲ ನಾವು ಈ ಡೈಸ್ ಇದು ಒಂದು ಮುಖದ ಮೇಲೆ ಎ ಇದೆ ಇದರಲ್ಲಿ ಬಿ ಇದೆ ಇದರಲ್ಲಿ ಸಿ ಇದೆ ಹಿಂದ್ಗಡೆ ಡಿ ಇದೆ ಈ ಕಡೆ ಇ ಐ ಇದೆ ಇದನ್ನು ನಾವು ಉರುಳಿಸಿದಾಗ ಏನೇನು ಬರೋ ಸಾಧ್ಯತೆ ಇದೆ ಎ ಬಿ ಸಿ ಡಿ ಇ ಐ ಇಷ್ಟರಲ್ಲಿ ಯಾವ್ದಾರು ಒಂದು ಬೀಳ್ಬೋದು ಹಾಗಾದರೆ ಆರು ಬರೋ ಚಾನ್ಸಸ್ ಇದೆ ಅದಕ್ಕೆ ನಾವು ಎನ್ ಆಫ್ ಎಸ್ ಒಟ್ಟು ಬರುವಂತಹ ಸಾಧ್ಯತೆಗಳೆಷ್ಟು ಆರು ಅದನ್ನು ನೀವೇನು ಮಾಡಿರಿ ಛೇದಕ್ಕೆ ಹಾಕ್ರಿ ಒಟ್ಟು ಬರುವ ಸಾಧ್ಯತೆಗಳನ್ನು ಛೇದಕಾಕ್ರಿ ಈಗ ನೀವು ಘಟನೆಗೆ ಬರಬೇಕು ಸಂಭವನೀಯತೆ ಕಂಡುಹಿಡಿಯೋದು ಏನು ಕೊಟ್ಟಿದ್ದಾರೆ ಸಂಭವನೀಯತೆನೇ ಬೇರೆ ದಾಳವನ್ನು ಎಸೆದಾಗ ಇಲ್ಲಿಗೆ ನಿಲ್ಲಿಸ್ಬೇಕು ಸೊ ಇದು ಸಂಭವನೀಯತೆ ಇಲ್ಲಿ ಕಂಡುಹಿಡಿದಿದ್ದಾರೆ ಏನು ಇಂಗ್ಲೀಷ್ ವರ್ಣಮಾಲೆಯ ಸ್ವರಾಕ್ಷರಗಳನ್ನು ಪಡೆಯಬಹುದಾದ ಸಂಭವನೀಯತೆ ಇಂಥದ್ದೊಂದು ಇರುತ್ತೆ ಈ ಲೆಕ್ಕದಲ್ಲಿ ಯಾವುದನ್ನು ಸಂಭವನೀಯತೆ ಕಂಡುಹಿಡಿಯಬೇಕು ಅಂತ ಇಂಗ್ಲೀಷ್ ವರ್ಣಮಾಲೆಯ ಸ್ವರಾಕ್ಷರಗಳು ಮಾತ್ರ ಬರಬೇಕು ಅದನ್ನೇ ನಾವು ಈ ಅಂದರೆ ಸ್ವರಾಕ್ಷರ ಅಂದರೆ ಯಾವ್ಯಾವ ಬರ್ತಾವೋ ಇಲ್ಲಿ ಬರ್ಕೊಂತೀವಿ ನಾವು ಇಲ್ಲಿ ನೋಡ್ರಿ ಇದರಲ್ಲಿ ಸ್ವರಾಕ್ಷರ ಯಾವುದು ಎ ಸ್ವರಾಕ್ಷರ ಇ ಸ್ವರಾಕ್ಷರ ಐ ಸ್ವರಾಕ್ಷರ ಹಾಗಾದರೆ ಎ ಇ ಮತ್ತು ಐ ಮೂರನ್ನು ಸಹ ಬರ್ಕೊಂಡ್ವಿ ಅಂದರೆ ಇಲ್ಲಿ ಎನ್ ಆಫ್ ಇ ಇದ್ರಾಗ ಎಷ್ಟು ನಂಬರ್ ಬಂದ್ವಪ್ಪ ಅಂದರೆ ಮೂರು ಥರ ಬಂದ್ವು ಅಂದರೆ ಈ ಮೂರನ್ನ ತಂದು ಏನು ಮಾಡಿರಿ ಅಂಶಕ್ಕೆ ಹಾಕ್ರಿ ಮೂರು ಒಂದ್ಲ ಮೂರು ಎರಡ್ಲ ಸೊ ದಟ್ ಈಸ್ ಈಕ್ವಲ್ ಟು 1/2 ಇಷ್ಟೇ ಉತ್ತರ ಪಿ ಆಫ್ ಇ ಇಸ್ ಈಕ್ವಲ್ ಟು 1/2 ಸೈಡಲ್ಲಿ ಇವನ್ನ ಒಂಚೂರು ಲೆಕ್ಕ ಮಾಡಿಕೊಂಡು ಅಂಕಿ ಸಂಖ್ಯೆಗಳನ್ನ ಇಟ್ಕೊಂಡ್ಬಿಡ್ರಿ ಇವು ಸಂಭವನೀಯತೆ ಬಹಳ ಸುಲಭ ಆಗಿರ್ತದೆ ಸ್ವಲ್ಪ ಯೋಚನೆ ಮಾಡಿ ಉತ್ತರವನ್ನು ಬರೀರಿ ಅಷ್ಟೆ ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡೋಣ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದಲ್ಲಿ ಬಿ ಡಿ ಕರ್ಣವು ಎ ಇಯನ್ನು ಎಫ್ನಲ್ಲಿ ಛೇದಿಸುತ್ತದೆ ಇ ಯು ಬಿ ಸಿಯ ಮೇಲಿನ ಒಂದು ಬಿಂದುವಾದರೆ ಡಿ ಎಫ್ ಇಂಟು ಇ ಎಫ್ ಇಸ್ ಈಕ್ವಲ್ ಟು ಎಫ್ ಬಿ ಇಂಟು ಎಫ್ ಎ ಎಂದು ಸಾಧಿಸಿ ಅಂತ ಇದೆ ಸೊ ಇಲ್ಲಿ ನಾವು ಇದು ನಾವು ಏನು ಮಾಡಬೇಕಪ್ಪ ಇವಾಗ ಅಂತಂದರೆ ನಮಗೆ ಇಲ್ಲಿ ಈ ಬಾಹುಗಳು ಯಾವ್ಯಾವ್ದ್ರಲ್ಲಿ ಇದ್ದಾವೆ ನೋಡ್ಕೋಬೇಕು ಫಸ್ಟು ಡಿ ಎಫ್ ಇ ಎಫ್ ಅಂದರೆ ನೋಡಿರಿ ಡಿ ಎಫ್ ಅಂದರೆ ಈ ಬಾಹು ಇ ಎಫ್ ಅಂದರೆ ಈ ಬಾಹು ಇನ್ನೊಂದು ಎಫ್ ಬಿ ಎಫ್ ಎ ಇದೆ ಎಫ್ ಬಿ ಅಂದರೆ ಈ ಬಾಹು ಎಫ್ ಎ ಅಂದರೆ ಇವು ಇವು ನಾಲ್ಕು ಬಾಹುಗಳು ಬರೋ ಹಾಗೆ ಯಾವ ತ್ರಿಭುಜಗಳನ್ನು ತಗೋಬೇಕು ನೋಡಿರಿ ಈ ತ್ರಿಭುಜ ಮತ್ತು ಈ ತ್ರಿಭುಜ ಇವೆರಡನ್ನು ತಗೊಂಡು ಇವುಗಳನ್ನು ಸಮರೂಪಿಯಿಂದ ಸಾಧನೆ ಮಾಡಬೇಕು ನಾವು ಹಾಗಾದರೆ ಯಾವ್ಯಾವ ತ್ರಿಭುಜ ತಗೋಬೇಕು ತ್ರಿಭುಜ ಎ ಡಿ ಎಫ್ ಅಂತಕ್ಕಂಥದ್ದು ಒಂದು ಎ ಡಿ ಎಫ್ ಮತ್ತು ತ್ರಿಭುಜ ಇನ್ನೊಂದು ಬಿ ಎಫ್ ಇ ಅಂತಕ್ಕಂಥದ್ದು ಒಂದು ಅಥವಾ ಬಿ ಇ ಎಫ್ ಅಂತನಾರ ಬರ್ಕೊಳ್ರಿ ಬಿ ಇ ಎಫ್ಗಳಲ್ಲಿ ಇವೆರಡನ್ನು ಸಮರೂಪಿಯಿಂದ ಸಾಧನೆ ಮಾಡಿದರೆ ನಮಗೆ ಈ ರಿಸಲ್ಟ್ ಬಂದ್ಬಿಡುತ್ತೆ ಬಾಹುಗಳ ಅನುಪಾತ ಬರೆದ್ರೆ ಈಗ ಸಮರೂಪಿಯಿಂದ ಹೆಂಗೆ ಸಾಧನೆ ಮಾಡ್ತೀವಿ ನೋಡಿರಿ ಇದು ಇದು ಸಮಾಂತರವಾಗಿದ್ದಾವೆ ಅಂತಂದಮೇಲೆ ಸೊ ಈ ಕೋನ ಮತ್ತು ಈ ಕೋನ ಸಮ ಆಗಿರುತ್ತೆ ಇವು ಪರ್ಯಾಯ ಕೋನಗಳು ಕೋನ ಡಿ ಇಸ್ ಈಕ್ವಲ್ ಟು ಕೋನ ಬಿಗೆ ಸಮ ಇರುತ್ತೆ ಅದೇ ರೀತಿ ಕೋನ ಎ ಅಂತಕ್ಕಂಥದ್ದು ಕೋನ ಇಗೆ ಸಮ ಇರ್ತದೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಇ ಯಾಕೆ ಅಂತಂದರೆ ಕಾರಣವನ್ನು ಬರೀಲೇಬೇಕು ನೀವು ಇಲ್ಲಿ ಇವೆರಡಕ್ಕೂ ಸಹ ಕಾರಣ ಏನು ಬರಿತೀವಪ್ಪ ಅಂತಂದರೆ ಪರ್ಯಾಯ ಕೋನಗಳು ಅಂತ ಕರಿತೀವಿ ಸಮಾಂತರ ರೇಖೆಯಲ್ಲಿರ್ತಕ್ಕಂತಹ ಪರ್ಯಾಯ ಕೋನಗಳು ಅಥವಾ ಝಡ್ ಕೋನಗಳು ಅಂತಲೂ ಸಹ ಇವನ್ನ ಕರಿತೀವಿ ಎರಡು ಕೋನ ಸಮ ಆದಮೇಲೆ ಮೂರನೇ ಕೋನ ಸಮ ಹಾಗೆ ಆಗುತ್ತೆ ಸೊ ಇದೂ ಸಹ ಸಮ ಕೋನ ಎಫ್ ಅಂತಕ್ಕಂಥದ್ದು ಕೋನ ಎಫ್ಗೆ ಸಮ ಯಾಕೆ ಅಂತಂದರೆ ಅದು ಶೃಂಗಾಭಿಮುಖ ಕೋನ ಇದು ಶೃಂಗಾಭಿಮುಖ ಕೋನ ಹಾಗಾದರೆ ಮೂರು ಕೋನಗಳು ಸಮ ಇದ್ದಾವೆ ಅಂದಮೇಲೆ ಇಲ್ಲಿ ಕೋಕೋಕೋ ಪ್ರಮೇಯದ ಪ್ರಕಾರ ಎರಡೂ ತ್ರಿಭುಜಗಳು ಸಮರೂಪಿಗಳು ಎ ಡಿ ಎಫ್ ಸಮರೂಪಿ ತ್ರಿಭುಜ ಬಿ ಇ ಎಫ್ ಅಂತ ಆಯಿತು ಈಗ ನಾವು ಅನುರೂಪ ಬಾಹುಗಳ ಅನುಪಾತವನ್ನು ಬರೀಬೇಕು ಅನುರೂಪ ಬಾಹುಗಳ ಅನುಪಾತ ಅಂದರೆ ಇಲ್ಲಿ ಯಾವ ಕೋನ ಸಮ ಇರುತ್ತೋ ಅದರ ಎದುರಿಗಿನ ಬಾಹುನೇ ಅನುಪಾತ ಸಮ ಇರ್ತದೆ ಈಗ ನೋಡಿರಿ ಕೋನ ಡಿ ಮತ್ತು ಬಿ ಸಮ ನಾನಿಲ್ಲಿ ಬರಿತೀನಿ ಕೋನ ಡಿ ಅಂದರೆ ಯಾವುದು ಇದು ಬಿ ಅಂದರೆ ಯಾವುದು ಇದು ಬಿನ ಅಭಿಮುಖ ಬಾಹು ಯಾವುದಪ್ಪ ಅಂದರೆ ಎ ಎಫ್ ಅಂತಕ್ಕಂಥದ್ದು ಹಾಗಾದರೆ ಎ ಎಫ್ ಡಿವೈಡೆಡ್ ಬೈ ಈ ಕೋನ ಬಿನ ಅಭಿಮುಖ ಬಾಹು ಎಫ್ ಇ ಅಥವಾ ಇ ಎಫ್ ಆಗಿದೆ ಇ ಎಫ್ ಅನುಪಾತ ಒಂದಾಯಿತು ನೆಕ್ಸ್ಟು ಎ ಮತ್ತು ಇ ಸಮ ಆಗಿದ್ದಾವೆ ಎ ಅಂತಂದರೆ ನೋಡಿರಿ ಇಲ್ಲಿ ಬರೆಯೋಣ ಕೋನ ಎ ಅಂತಂದರೆ ಇದು ಇನ್ನೊಂದು ಇ ಅಂದರೆ ಈ ಕೋನ ಈಗ ಇದರಲ್ಲಿ ಒಳಗಡೆ ಬರ್ತಕ್ಕಂಥದ್ದು ಅಭಿಮುಖ ಬಾಹು ಕೋನಗಳು ಯಾವ್ಯಾವ ಬರ್ತಾವೆ ನೋಡಿರಿ ಇದಕ್ಕೆ ಅಭಿಮುಖ ಬಾಹು ಅಂತಂದರೆ ಡಿ ಎಫ್ ಅಂತಕ್ಕಂಥದ್ದು
df divided by ಇದಕ್ಕೆ ಅಭಿಮುಖ ಬಾಹು ಯಾವುದಪ್ಪ ಅಂದ್ರೆ bf ಅಂತಕಂತದ್ದು ಹಾಗಾಗಿ bf ಅಂತ ಅಥವಾ fb ಅಂತಾನೂ ಕೂಡ ಬರೆಯಬಹುದು ಈಗ ನೋಡಿ ಇವುಗಳನ್ನು ನಾವು ಈ ಅನುಪಾತಗಳು ಸಮಾಂತ ಆಗಿರೋದ್ರಿಂದ ಓರೆ ಗುಣಾಕಾರ ಮಾಡ್ಕೋಬೇಕು ಓರೆ ಗುಣಾಕಾರ ಮಾಡ್ಕೊಳ್ಳ್ರಿ ನೋಡಿ ಇದನ್ನು ಇದನ್ನು ಗುಣಿಸಬೇಕು ಇದನ್ನು ಇದನ್ನು ಗುಣಿಸಬೇಕು ಓರೆ ಗುಣಾಕಾರ ಅಂದರೆ ಇಲ್ಲಿ ಎ ಇದು ಇಎಫ್ ಇಂಟು ಡಿ ಎಫ್ ಅನ್ನು ಗುಣಿಸ್ಬೇಕು ಇಎಫ್ ಇಂಟು ಡಿ ಎಫ್ ಆಗುತ್ತೆ ಇಸ್ ಈಕ್ವಲ್ ಟು ಎಎಫ್ ಇಂಟು ಬಿ ಎಫ್ ಅಂತ ಆಗುತ್ತೆ ನೋಡ್ರಿ ನಮಗೆ ಕೊಟ್ಟಿರೋದು ಏನವರು ಇ ಎಫ್ ಡಿ ಎಫ್ ಉಲ್ಟಾ ಕೊಟ್ಟಿದ್ದಾರೆ ಅದನ್ನೇ ಒಂಚೂರು ಆ ಕಡೆ ಈ ಕಡೆ ಬರಿತೀವಿ ಅಷ್ಟೇ ಏನು ಚೇಂಜ್ ಆಗಲ್ಲ ಡಿ ಎಫ್ ಇಂಟು ಇ ಎಫ್ ಅಂತ ಬರ್ಕೊಂಡ್ವಿ ಇಸ್ ಈಕ್ವಲ್ ಟು ಇದನ್ನು ಎಫ್ ಎ ಅಂತ ಕೊಟ್ಟಾರೆ ಅಷ್ಟೇ ಅವರು ಇ ಎ ಎಫ್ ಅನ್ನೋದ ಎಫ್ ಎ ಇಂಟು ಎಫ್ ಬಿ ಅಂತ ಕೊಟ್ಟಿದ್ದಾರೆ ಇದು ಬಂತು ಸಾಧಿಸಿದೆ ಸಾಧನೆ ಮಾಡೋದಿದ್ರೆ ಸಾಧಿಸಿದೆ ಅಂತ ಬರಲಾಯಿತು ಸೊ ಇದು ಈ ಒಂದು ಎರಡು ಅಂಕದ ಪ್ರಶ್ನೆಗಳನ್ನು ನಾವು ಇದುವರೆಗೆ ಬಿಡಿಸಿದ್ದೀವಿ ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆಗಳಿದ್ದಾವೆ ವಿದ್ಯಾರ್ಥಿಗಳೇ ಈ ಮೂರು ಅಂಕದ ಪ್ರಶ್ನೆಯನ್ನು ನಾನು ಇವನು ಬಿಡಿಸೋದನ್ನು ನೋಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಅದನ್ನು ಬಿಡಿಸಿ ಕಳಿಸ್ತೇನೆ ಇಂಥವು ಬಹಳಷ್ಟು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಅಪ್ಡೇಟ್ ಆಗಿದ್ದಾವೆ ಜೊತೆಗೆ ನಿಮಗೆ ಪರೀಕ್ಷೆ ಮುಗಿದ ತಕ್ಷಣ ಕೀ ಆನ್ಸರ್ಗಳನ್ನು ಸಹ ನಾವು ಬಿಡಿಸಿ ಕಳಿಸ್ತೇವೆ ಹಾಗಾಗಿ ನೀವೇನು ಮಾಡಿರಿ ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನನ್ನು ಆನ್ ಮಾಡಿಕೊಂಡ್ರೆ ನಾವು ವಿಡಿಯೋವನ್ನು ಹಾಕಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರ್ತದೆ ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ತಿಳ್ಕೊತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ವಿಷಯಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀರಾ ಮುಂದೆ ಇನ್ನು ಗಣಿತ ವಿಜ್ಞಾನ ಮತ್ತು ಸಮಾಜ ಒಂದು ಪ್ರಶ್ನೆಗಳನ್ನು ಉತ್ತರಗಳನ್ನು ನೋಡಲಿಕ್ಕೆ ಮುಂದಿನ ವಿಡಿಯೋಗಳಲ್ಲಿ ನಾವು ಅಪ್ಲೋಡನ್ನು ಮಾಡ್ತೇವೆ ಮುಂದಿನ ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ರಿ ಅಂತ ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು